ನಾನ್ ಶರ್ಮಿತಾ ಶೆಟ್ಟಿ ಇವತ್ತು ಬೆಂಗಳೂರಿನ ಲಕ್ಕಸಂದ್ರದಲ್ಲಿ ಮೂರು ಅಂತಸ್ತಿನ ಕಟ್ಟಡ ಕುಸಿತ ಆಗಿದೆ ನೋಡಿ ನೋಡ್ತಾ ಇದ್ದಂತೆ ಇಡೀ ಬಿಲ್ಡಿಂಗ್ ಕುಸಿದು ಬಿದ್ದಿದೆ ಸುರೇಶ್ ಅನ್ನೋರಿಗೆ ಸೇರಿರುವಂತ ಕಟ್ಟಡ ವಾಸಕ್ಕೆ ಯೋಗ್ಯ ಇರಲಿಲ್ಲ ಆದರೂ ಕೂಡ ಇವರು ಬಾಡಿಗೆ ಕೊಟ್ಟಿದ್ರು ಎರಡು ವರ್ಷದ ಹಿಂದೆನೇ ಈ ಮೂರು ಫ್ಲೋರ್ ಇರುವಂತ ಕಟ್ಟಡ ವಾಲಿದ್ರು ಕೂಡ ಬಿಬಿಎಂಪಿ ಗಮನಕ್ಕೆ ಬರಲಿಲ್ವಾ ಸ್ಥಳೀಯ ಅಧಿಕಾರಿಗಳ ಗಮನ ತಂದಿರಲಿಲ್ವಾ ಹಾಗಾದ್ರೆ ವಾಸಕ್ಕೆ ಯೋಗ್ಯವಾಗಿ ಇಲ್ಲದಿದ್ರು ಕೂಡ ಯಾಕೆ ಕಡಿಮೆ ಬೆಲೆಗೆ ಬಾಡಿಗೆಗೆ ಅಂತ ಕೊಟ್ಟಿದ್ರು ಎಲ್ಲ ವಿಚಾರಗಳ ಚರ್ಚೆ ಆಗ್ತಾ ಇದೆ 70 ಮೆಟ್ರೋ ಕಾರ್ಮಿಕರು ಈ ಕಟ್ಟಡದಲ್ಲಿ ವಾಸ ಮಾಡ್ಕೊಂಡಿದ್ರು ಒಂದೇ ಏರಿಯಾದಲ್ಲಿ ಸುರೇಶ್ ಅವರ ಎರಡು ಮನೆ ಇದೆ ಅಂತ ಗೊತ್ತಾಗಿದೆ ಈ ಹಿಂದೆನೂ ಅಷ್ಟೇ ಸುರೇಶ್ ಅವರ ಒಂದು ಮನೆ ಕುಸ್ತಿತ್ತು ಇವತ್ತು ಮತ್ತೊಂದು ಕಟ್ಟಡ ಕುಸ್ತಿದೆ ಅಕ್ಕಪಕ್ಕದವರು ಎಚ್ಚರಿಸಿದ್ರು ಕೂಡ ಮಾಲೀಕರೇ ಇಲ್ಲಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಆರೋಪ ಕೇಳಬರ್ತಾ ಇದೆ ನೆರೆ ಮನೆಯವರ ಕರೆ ಮಾಡಿದ್ರು ಕೂಡ ಬೇಜವಾಬ್ದಾರಿತನದಿಂದ ಅವರು ವರ್ತಿಸಿದ್ದಾರಂತೆ ನ್ಯೂಸ್ 18 ಕನ್ನಡಕ್ಕೆ ಈಗ ಸ್ಥಳೀಯರು ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ ನಮ್ಮ ಮಾರ್ಕ್ ಮಾಡಿ ತೋರಿಸ್ತಾ ಇರೋದು ವಿಜುವಲ್ಸ್ ತೋರಿಸ್ತಾ ಇದೀವಲ್ಲ ಸ್ಕ್ರೀನ್ ಮೇಲೆ ಅದು ಆ ಕಟ್ಟಡ ಮೂರು ಫ್ಲೋರ್ ಇತ್ತು ಹೆಂಗೆ ಏಕಾಏಕಿ ಕುಸಿದು ಬಿದ್ದಿದೆ ನೋಡಿ ಅಲ್ಲಿ ಘಟನೆ ಹೇಗಾಯಿತು ಈ ಹಿಂದೆ ಯಾವ ತರ ಎಚ್ಚರಿಕೆಗಳನ್ನು ಕೊಟ್ಟಿದ್ರು ಲೋಕಲ್ ಐಡ್ಸ್ ಅದರ ಬಗ್ಗೆ ನ್ಯೂಸ್ 18 ಕನ್ನಡಕ್ಕೆ ಸ್ಥಳೀಯ ವಿಲ್ಫ್ರೆಡ್ ಮಾತಾಡಿದ್ದಾರೆ ನೋಡ್ ಬಿಲ್ಡಿಂಗ್ ಬೀಳಕ್ಕೆ ಮುಂಚೆನೇ ನಾವು ಮಾಲೀಕನಿಗೆ ಒಂದು ಸತಿ ಫೋನ್ ಮಾಡಿ ಹೇಳಿದ್ವಿ ಅವರು ನಾನು ಆಚೆ ಇದ್ದೀನಿ ನಾನು ಬರ್ತೀನಿ ಇನ್ನೊಂದು 2 ಅವರು 3 ಅವರು ಸೊ ವೆರಿ ರೆಸ್ಪಾನ್ಸಿಬಲ್ ಆನ್ಸರ್ ಇತ್ತು ಅವ್ರ ಸೈಡಿಂದ ಸೊ ನಾವು ಅದಕ್ಕೆ ಆ್ಯಂಡ್ ಹೇಳಕ್ಕೆ ಸರ್ ಇದು ನಮ್ಮ ಏರಿಯಾದಲ್ಲಿ ಎರಡನೇ ಬಿಲ್ಡಿಂಗ್ ಅದೇ ಮಾಲೀಕಂದು ಎರಡನೇ ಬಿಲ್ಡಿಂಗ್ ಈ ಥರ ಕುಸಿತಿರೋದು ಸರ್ ಸರ್ಪ್ರೈಸಿಂಗ್ ಏನಂದರೆ ಅವ್ರದ್ದು ಎರಡನೇ ಬಿಲ್ಡಿಂಗು ಅದು ಒಂದೇ ಏರಿಯಾದಲ್ಲಿ ಈ ಥರ ಬೀಳಬೇಕು ಅಂದರೆ ಇಟ್ಸ್ ವೆರಿ ಡಿಸಪಾಯಿಂಟಿಂಗ್ ಸರ್ ಅದೇ ಓನರ್ದು ಫಸ್ಟು ಒಂದು ಆಲ್ಮೋಸ್ಟ್ 2-3 ಇಯರ್ಸ್ ಹಿಂದೆ ಅದೇ ಥರ ನಮ್ಮ ಮನೆಯಿಂದ ಇನ್ನೊಂದು 500 ಮೀಟರ್ಸಲ್ಲಿ ಒಂದು ಬಿಲ್ಡಿಂಗ್ ಬಿದ್ದಿತ್ತು ಸರ್ ನಾವು ಏನೇನೋ ಟ್ರೈ ಮಾಡಿದ್ವಿ ಸರ್ ನಾವು ಇಲ್ಲಿ ಮೆಟ್ರೋ ಅವ್ರು ಕೊಟ್ಟಿರೋದ್ರಿಂದ ನಾವು ಮೆಟ್ರೋ ಅವ್ರಿಗೆಲ್ಲ ಹೇಳ್ತಿದ್ವಿ ಈ ಥರ ಇದೆ ನೀರು ತುಂಬ ಲೀಕ್ ಆಗ್ತಾ ಇತ್ತು ಸರ್ ಸೊ ಆ ಬಿಲ್ಡಿಂಗಲ್ಲಿ ನೀರು ಕನೆಕ್ಷನೇ ಇರಲಿಲ್ಲ ಸೊ ಈ ಟ್ಯಾಂಕರ್ಗಳಿಂದ ಬಂದು ನೀರು ಹಾಕ್ತಿದ್ರು ಸೊ ಆ ಬಿಲ್ಡಿಂಗಲ್ಲಿ ನೀರು ಸಹ ನಿಲ್ತಿರಲಿಲ್ಲ ಸೊ ನೀರು ತುಂಬ ಲೀಕ್ ಆಗ್ತಿತ್ತು ನಮ್ಮ ಮನೆ ಮುಂದೆಗೆಲ್ಲ ನೀರು ಬರ್ತಿತ್ತು ಸೊ ಅವ್ರದ್ದು ಯುನೋ ಸ್ಯಾನಿಟರಿ ಪೈಪ್ಸ್ ಸರಿ ಇರಲಿಲ್ಲ ಅದರಿಂದ ಲೀಕ್ ಆಗ್ತಾಯಿತ್ತು ಸೊ ನಾವು ಎಷ್ಟೊಂದು ಸತಿ ಹೇಳಿದ್ವಿ ಸರ್ ಓನರ್ಗೆ ಅವ್ರಿಗೆ ಹೇಳಿದ್ರು ಅವರು ಇವತ್ತು ತನಕ ನೀವು ನೋಡಿ ಇವಾಗ ಬಿದ್ದು ಆಲ್ಮೋಸ್ಟ್ 5 ಅವರ್ಸ್ ಆಗ್ತಿದೆ ಇವಾಗಲೂ ಬಂದಿಲ್ಲ ಸರ್ ಅವ್ರ ಓನರ್ ಅವರು ಬಟ್ ಲಕ್ಕಿಲಿ ಯಾರ್ದು ಡೆತ್ ಏನೂ ಆಗಿಲ್ಲ ಪ್ರಾಣ ಹೋಗಿಲ್ಲ ಸೊ ಅದೊಂದು ಒಳ್ಳೇದು ಸೊ ಇವ್ರು ಬಡ್ಕೋತಿದ್ರು ರೋಡಲ್ಲಿ ನಿಂತ್ಕೊಂಡು ಏನೋ ಆಗ್ತಿದೆ ಅಂತ ಸೊ ನಾವು ಬಂದು ಆಚೆ ನೋಡಿದ್ವಿ ಏನಾಯ್ತು ಅಂತ ಅವಾಗ ಹೇಳ್ತಾ ಇದ್ರು ಬಿಲ್ಡಿಂಗ್ ನೀಚೆ ಆರ ಬಿಲ್ಡಿಂಗ್ ನೀಚೆ ಆರ ಅಂತ ನಮ್ದು ಗಾಡಿಗಳಿತ್ತು ಒಂದಷ್ಟು ಸುಮಾರು ಅಲ್ಲಿ ಸೊ ಅದಕ್ಕೆ ನಾವು ಫಸ್ಟು ಗಾಡಿ ಎತ್ತೋಣ ಅಂದ್ಬಿಟ್ಟು ನಾವು ಗಾಡಿ ಎತ್ತಿ ಅಷ್ಟೊತ್ತಿಗೆ ನಾನು ಫೈರ್ ಆ್ಯಂಡ್ ಸೇಫ್ಟಿಗೆ ಫೋನ್ ಮಾಡಿದ್ರೆ ಅಲ್ಲೂ ವೆರಿ ರೆಸ್ಪಾನ್ಸಿಬಲ್ ಆನ್ಸರ್ ಸಿಕ್ತು ಸರ್ ನನಗೆ ಫೋನ್ ಮಾಡಿ ಹೇಳಿದ್ರೆ ಅವ್ರು ಹೇಳ್ತಾರೆ ಬೀಳೋ ಬಿಲ್ಡಿಂಗ್ನ ಏನು ಫೈರು ಪೊಲೀಸ್ ಅವ್ರು ಬಂದರೆ ಹಿಡಿಯೋಕ್ಕಾಗುತ್ತಾ ಅಂತ ಅವ್ರು ಹೇಳ್ತಾರೆ ಸರ್ ಇನ್ನು ಕಟ್ಟಡದ ಮಾಲೀಕ ಸುರೇಶ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಆಡುಗೋಡಿ ಠಾಣೆಯಲ್ಲಿ ಸುರೇಶ್ ವಿರುದ್ಧ ದೂರು ದಾಖಲಾಗಿದೆ ಕಟ್ಟಡ ಕುಸಿತ ಬಳಿಕವೂ ಕೂಡ ಸ್ಥಳಕ್ಕೆ ಅವರು ಬಂದಿಲ್ಲ ಕರೆ ಮಾಡಿ ಹೇಳಿದ್ರು ಕೂಡ ನಾನು ಬರ್ತೀನಿ ಅಂತ ಹೇಳಿದ್ರೆ ಹೊರತು 5 ಅವರ್ಸ್ ಆದ್ರೂ ಬಂದಿಲ್ಲ ಅಂತ ಸ್ಥಳೀಯರ ಆರೋಪ ಮಾಡ್ತಾ ಇದ್ರಲ್ಲ ಈ ತರ ಘಟನೆ ಆದ್ಮೇಲೆ ಬರಬೇಕಾಗಿತ್ತು ಅವರು ಬರಲಿಲ್ಲ ಈಗ ಅವ್ರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ನಿರ್ಲಕ್ಷ್ಯ ಆರೋಪದ ಅಡಿಯಲ್ಲಿ ಕೇಸ್ ಅನ್ನ ದಾಖಲು ಮಾಡಲಾಗಿದೆ ಇಲ್ಲಿವರ ಗಮನಕ್ಕೆ ಬರದೆ ಏಕಾಏಕಿ ಬಿಲ್ಡಿಂಗ್ ಕುಸಿದು ಬಿದ್ದಿತ್ತು ಅಂತಂದ್ರೆ ಅದು ಒಂಥರ ಬಟ್ ಇಲ್ಲಿ 2 ವರ್ಷದ ಹಿಂದೆನೆ ಅದು ವಾಲಿತ್ತು ಮತ್ತೆ ಸ್ಥಳೀಯರು ಪದೇ ಪದೇ ಎಚ್ಚರಿಕೆ ಕೊಡ್ತಾ ಇದ್ರು ಸೊ ಇವತ್ತು ಕೂಡ ಇನ್ಫ್ಯಾಕ್ಟ್ ಗೊತ್ತಾದ ತಕ್ಷಣ ಅಂದ್ರೆ ಅದು ವಾಲ್ತಾ ಇದೆ ಆಲ್ಮೋಸ್ಟ್ ಬೀಳುತ್ತೆ ಅಂತ ಗೊತ್ತಾದ ತಕ್ಷಣ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟರೂ ಕೂಡ ಅವ್ರು ಸ್ಥಳಕ್ಕೆ ಬಂದಿಲ್ಲ ಅದ್ರ ಬಗ್ಗೆ ಏನು ಪ್ರಿಕಾಷನರಿ ಮೆಷರ್ಸ್ ಕೂಡ ತಗೊಂಡಿಲ್ಲ ಸೊ ಪರಿಣಾಮ ಗಮನಿಸ್ತಾ ಇದ್ದೀವಿ ಅಲ್ಲಿ ಅಕಸ್ಮಾತ್ ಯಾರಾದ್ರೂ ಇದ್ದಿದ್ರೆ ಪ್ರಾಣಹಾನಿ ಖಂಡಿತ ಆಗ್ತಾ ಇತ್ತು ಒಂದು ದೊಡ್ಡ ಅಪಾಯ ಸ್ವಲ್ಪದ್ರಲ್ಲಿ ತಪ್ಪು ಹೋಗಿದೆ ಬೆಂಗಳೂರಲ್ಲಿ ರಿಪೀಟೆಡ್ಲಿ ಈ ಬೆಂಕಿ ಅವಘಡ ಇರ್ಬೋದು ಈ ತರ ಬಿಲ್ಡಿಂಗ್ ಕುಸಿಯೋದಿರ್ಬೋದು ಆಗ್ತಲೇ ಇದೆ ಈಗ ಬಿಬಿಎಂಪಿ ಏನ್ ಮಾಡ್ತಿತ್ತು ಹಂಗಾದ್ರೆ 2 ವರ್ಷದ ಹಿಂದೆನೆ ಕಟ್ಟಡ ವಾಲಿತ್ತು ಅಂತ ಸ್ಥಳೀಯರು ಹೇಳಿದ್ರು ಕೂಡ ಯಾಕೆ ಗಮನ ಕೊಡ್ಲಿಲ್ಲ ಇನ್ನು ಲಕ್ಕಸಂದ್ರದಲ್ಲಿ ಕಟ್ಟಡ ಕುಸಿತ ಪ್ರಕರಣದ ವಿಚಾರವಾಗಿ ಅಕ್ಕಪಕ್ಕದ ಮನೆಗಳೂ ಕೂಡ ಬಿರುಕು ಬಿಟ್ಟಿದೆ ಗೋಡೆಗಳಲ್ಲಿ ಬಿರುಕು ಕಾಣಿಸ್ಕೊಂಡಿದೆ ಹಾನಿಯಾಗಿದೆ ಮನೆಯಲ್ಲಿದ್ದಂತ ಪೀಠೋಪಕರಣಕ್ಕೂ ಹಾನಿಯಾಗಿದೆ ಅನ್ನೋದು ಗೊತ್ತಾಗಿದೆ ಬೆಂಗಳೂರಲ್ಲಂತೂ ಒಂದು ಇಂಚ್ ಜಾಗನೂ ಬಿಡದೆ ಹೆಂಗ್ ಮನೆಗಳನ್ನ ಕಟ್ಟಿರ್ತಾರೆ ಅನ್ನೋದು ನಾವು ಗಮನಿಸಿದೀವಿ ಅಂಥದ್ರಲ್ಲಿ ಒಂದು ಇಡೀ ಮೂರು ಫ್ಲೋರ್ನ ಕಟ್ಟಡ ಕುಸಿದು ಬಿದ್ದಿದೆ ಅಂದ್ರೆ ಅಫ್ಕೋರ್ಸ್ ಇಲ್ಲಿ ಅಕ್ಕಪಕ್ಕ ಮನೆಗಳಿಗೆ ಹಾನಿ ಆಗಿರುತ್ತೆ ಈಗ ಒಂದೊಂದೇ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ
ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ಆ ಬಿಲ್ಡಿಂಗ್ ಬಿದ್ದಂತ ಒಂದು ರಭಸಕ್ಕೆ ಅಲ್ಲಿ ಅಕ್ಕಪಕ್ಕ ಎಲ್ಲ ಹೆಂಗ್ ಬಿರುಕು ಬಿಟ್ಟಿದೆ ಗೋಡೆಗಳನ್ನ ನೋಡ್ತಾ ಇದೀವಿ ಅದು ಕೂಡ ಈಗ ಡೇಂಜರಸ್ ಸ್ಟೇಟಸ್ ಅಲ್ಲೇ ಇದೆ ಬಿಲ್ಡಿಂಗ್ ಬಿದ್ದ ಬಗ್ಗೆ ಸ್ಥಳೀಯರು ಏನು ಹೇಳಿದ್ದಾರೆ ಹಾಗಾದರೆ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ ನೋಡಿ ಏನೊಂದು ಬೆಂಗಳೂರು ಲಕ್ಷಾಂತರದಲ್ಲಿ ಮೂರು ಅಂತಸ್ತಿನ ಬಿಲ್ಡಿಂಗ್ ಕಟ್ಟಡ ಏನು ಕುಸಿದಿದೆ ಕುಸಿದ ಅಂತ ಕಟ್ಟಡ ಪಕ್ಕದಲ್ಲೇ ಒಂದು ಮನೆ ಇದೆ ಆ ಮನೆಯಲ್ಲಿ ನಾವು ಕಂಪ್ಲೀಟ್ ಆಗಿ ತೋರಿಸ್ತಾ ಇದೀವಿ ಆ ಮನೆಯೂ ಕೂಡ ಸಾಕಷ್ಟು ಡ್ಯಾಮೇಜ್ ಆಗಿದೆ ಏನು ಶೋಕೇಶ್ ಇದೆ ಈಗ ನಾವು ತೋರಿಸ್ತಾ ಇದೀವಿ ಈ ಶೋಕೇಶ್ ಕೂಡ ಅಂದ್ರೆ ಶೋಕೇಶಿನ ಗೋಡೆ ಒಂದು ಭಾಗ ಆ ಕಡೆಗೆ ಬಿದ್ದಿರತಕ್ಕಂತ ಉಲ್ಟಾಗಿ ಆ ಕಡೆ ಬಿದ್ದಿರತಕ್ಕಂತದ್ದು ಜೊತೆಗೆ ಇದು ಮೂರು ಅಂತಸ್ತಿನ ಕಟ್ಟಡಕ್ಕೆ ಅಂದ್ರೆ ಮೂರು ಅಂತಸ್ತಿನ ಕಟ್ಟಡಕ್ಕೆ ಹೊಂದಾಣಿಕೆ ಆಗಿರತಕ್ಕಂತನೇ ಬಿಲ್ಡಿಂಗ್ ಅಂತ ಹೇಳಬಹುದು ಈ ಬಿಲ್ಡಿಂಗಿನ ಮಾಲೀಕರಾದಂತ ರಾಘವ್ ಕೂಡ ನಮ್ಮ ಜೊತೆಗೆ ಇದ್ರೆ ಸಣ್ಣ ಪುಟ್ಟ ಕೂಡ ಇಬ್ಬರು ಮಕ್ಕಳು ಕೂಡ ಈ ಮನೆಯಲ್ಲಿ ಇದ್ರು ಆದ್ರೆ ಅದೃಷ್ಟವಶಾತ್ ಯಾರಿಗೆ ಏನೂ ಆಗಿಲ್ಲ ಸರ್ ಎಷ್ಟು ಗಂಟೆಗೆ ಈ ಬಿಲ್ಡಿಂಗ್ ಬಿದ್ದಿರತಕ್ಕಂಥದ್ದು ಜೊತೆಗೆ ಎಷ್ಟು ಜನ ಇದ್ರು ಸರ್ ಕೂಲಿ ಕಾರ್ಮಿಕರಲ್ಲಿ ಸರ್ ಒಂದು 10:30 ಆಗಿರ್ಬೋದು ಆಲ್ಮೋಸ್ಟ್ ಬೆಳಿಗ್ಗೆ ಒಂದು 8:39 ಹಂಗೆ ಗೊತ್ತಾಗಿದೆ ಈ ತರ ಮಣ್ಣೆಲ್ಲ ಕುಸಿತಾ ಇದೆ ಆಲ್ಮೋಸ್ಟ್ ಕುಸಿತೋಗುತ್ತೆ ಅಂತ ಸೊ ಒಂದು ಅಷ್ಟೊತ್ತಿಗೆ ಎಲ್ಲ ಪ್ರಿಕಾಷನ್ ತಗೊಂಡು ರೋಡಲ್ಲಿ ಎಲ್ಲ ಮೇನ್ ಸ್ವಿಚ್ ಎಲ್ಲ ಆಫ್ ಮಾಡಿ ರೋಡಲ್ಲಿ ಏನೋ ಅಕ್ಕಪಕ್ಕದಲ್ಲಿ ಗಾಡಿಗಳಿತ್ತು ಸೈಡಲ್ಲೆಲ್ಲ ತೆಗೆಸಿದ್ರಿ ತೆಗೆಸ್ಬಿಟ್ಟು ಎಲ್ಲರಿಗೂ ಇಲ್ಲಿ ಮನೇಲಿದ್ದವ್ರಿಗೆಲ್ಲ ಈಚೆ ಬಂದ್ಬಿಡಿ ಅಂತೇಳಿ ಒಂದು 10:30 ಬಿಟ್ವೀನ್ 10:30 and 11 ಒಳಗಡೆ ಬಿದ್ದೋಯ್ತು ಸರ್ ಒಂದು ಆಲ್ಮೋಸ್ಟ್ ಅಲ್ಲಿ ಒಂದು ಮೆಟ್ರೋ ವರ್ಕರ್ಸ್ ಒಂದು 15 ಜನ ಇದ್ರು ಸರ್ ನೈಟ್ ಆಗಿದ್ರೆ ಒಂದು 40-50 ಜನ ಇರ್ತಾ ಇದ್ರು ಸರ್ ಈ ಹಿಂದೆ ಓನರ್ಗೂ ಕೂಡ ಕರೆ ಮಾಡಿ ಏನಾದರೂ ಹೇಳಿದ್ರಾ ಸರ್ ಈ ತರ ಬಿಲ್ಡಿಂಗ್ ಕ್ರಾಸ್ ಆಗಿದೆ ಬೀಳ್ತಾ ಇದೆ ಅಂತ ಓನರ್ ಜೊತೆ ಮಾತಾಡಿದ್ರ ಅಂತ ಸುಮಾರು ಸಲ ಹೇಳಿದ್ರಿ ಸರ್ ಸುಮಾರು ಸಲ ಹೇಳಿದ್ರಿ ಒಂದ್ ಸಲ ಎರಡು ಸಲ ಅಲ್ಲ ಅವ್ರು ಮಾಡಿಸ್ತೀನಿ ಡೆಮೊಲಿಷನ್ ಮಾಡಿಸ್ಬಿಡ್ತೀನಿ ಮಾಡ್ತೀನಿ ಅಂತ ಯಾವುದೇ ರೀತಿ ರೆಸ್ಪಾಂಡ್ ಮಾಡಲಿಲ್ಲ ಅವರು ಯಾವಾಗ ಒಂದ್ ಸಲ ಬರ್ತಾರೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಮೊನ್ನೆ ಪ್ರಾಬ್ಲಮ್ ಆಗಿತ್ತು ಸ್ಯಾನಿಟೇಷನ್ ಪ್ರಾಬ್ಲಮ್ ಆಯ್ತು ಹೇಳಿದಕ್ಕೆ ನಾವು ನಮಗೆ ಇದಕ್ಕೂ ಸಂಬಂಧ ಇಲ್ಲ ನಾವು ಮೆಟ್ರೋರ್ ಕೊಟ್ಬಿಡಿದ್ರಿ ನೀವು ಮೆಟ್ರೋರ್ ಹತ್ರ ಮಾತಾಡಿ ಅಂತ ಹೇಳಿದ್ರು ಹೆಂಗೆ ಖಾಲಿ ಮಾಡಿ ಎಸ್ ಸಿ ಅಂತಂದರೆ ಇಲ್ಲ ನೀವು ಕೊಡ್ತೀರಾ ಬಾಡಿಗೆ ನಮಗೆ 30,000 ನಾವು ಬಾಡಿಗೆ ಕೊಡ್ತಾ ಇದ್ದಾರೆ ಅವರು ಏನೋ ಇಲ್ಲ ನೀವು ಕೊಡ್ತೀರಾ ನಮಗೆ ಬಾಡಿಗೆ ನಮಗೆ ಬಾಡಿಗೆ ಬೇಕು ಅಂತ ಆ ಥರ ಎಲ್ಲ ಮಾತಾಡಿದ್ದಾರೆ ಅವರು ಸುಮಾರು ಸಲ ಅವ್ರಿಗೆ ಕಂಪ್ಲೇಂಟ್ ಮಾಡಿ ಇವಾಗ ಬೀಳ್ತಾ ಇದೆ ಅಂತ ಹೇಳಿದ್ದಕ್ಕೆ ಸುಮಾರು ಜನ ನಮ್ಮ ಅಕ್ಕಪಕ್ಕದವ್ರು ನೇಬರ್ಸ್ ಎಲ್ಲ ಫೋನ್ ಮಾಡಿದ್ರು ಬಟ್ ಯಾವುದೇ ರೀತಿ ರೆಸ್ಪಾಂಡ್ ಮಾಡಲಿಲ್ಲ ಸರ್ ಅವರು ಜೊತೆಗೆ ಇನ್ನು ಬಿಲ್ಡಿಂಗ್ ಅಂದರೆ ಈ ಏನು ಇವ್ರು ಇರ್ತ ವಾಸಿಸ್ತಕ್ಕಂಥ ಮನೆ ಕೂಡ ಒಳಗಡೆ ಸಾಕಷ್ಟು ಒಂದು ಗೋಡೆ ಎಲ್ಲವೂ ಕೂಡ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಆ ಡ್ಯಾಮೇಜ್ ವಿಜುವಲ್ಸ್ ಅನ್ನು ಕೂಡ ತೋರಿಸಲು ಪ್ರಯತ್ನ ಪಡ್ತೀವಿ ನೀವು ಕೂಡ ವಿಜುವಲ್ಸ್ ಅಲ್ಲಿ ನೋಡುವಂದ್ರೆ ಕಬೋರ್ಡ್ ಹಾಗೂ ಒಳಗಡೆ ಏನು ಬಟ್ಟೆಗಳಿದ್ದಾವೆ ಅದೆಲ್ಲವೂ ಕೂಡ ಡ್ಯಾಮೇಜ್ ಆಗಿದೆ ಜೊತೆಗೆ ಕಂಪ್ಲೀಟ್ ಒಂದು ಏನೊಂದು ಚಿತ್ರೀಕರಣ ಮಾಡ್ತಾ ಇದೀವಿ ನಾವು ಅಂದ್ರೆ ವಿಜುವಲ್ಸ್ ಅಲ್ಲಿ ಈಗಾಗಲೇ ತೋರಿಸ್ತಾ ಇದೀವಿ ಒಳಗಡೆ ಕೂಡ ಡ್ಯಾಮೇಜ್ ಆಗಿ ಗೋಡೆಗಳೆಲ್ಲವೂ ಕೂಡ ಬಿರುಕು ಬಿಟ್ಕೊಂಡಿರ್ತಕ್ಕಂಥದ್ದು ಇದು ಏನು ರಸ್ತೆ ನಾವು ತೋರಿಸ್ತಾ ಇದೀವಿ ಈ ಬೈಕ್ಗಳಿಂದ ಅಂದ್ರೆ ಸೈಡ್ಗೆ ಕಳಿಸಿ ಅದಾದ ಬಳಿಕ ಕೇವಲ 20 ನಿಮಿಷದಲ್ಲಿ ಬಿಲ್ಡಿಂಗ್ ಡೆಮಾಲಿಷನ್ ಆಗಿರ್ತದೆ ಅಂದ್ರೆ ಬಿದ್ದಿರ್ತಕ್ಕಂಥದ್ದು ಈಗ ಸದ್ಯಕ್ಕೆ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿಯವರು ಕೂಡ ಸ್ಥಳಕ್ಕೆ ಆಗಮಿಸಿ ಸಾಕಷ್ಟು ಒಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ ಯಾಕೆ ಮನೆ ಓನರ್ ಅಂದ್ರೆ ನಂಜಪ್ಪ ಅಂತ ಅವ್ರಿಗೆ ಏನು ಸೇರಿದೆ ಬಿಲ್ಡಿಂಗ್ 1962-63 ಕಟ್ಟಿರ್ತಕ್ಕಂಥ ಮನೆ ಅಂದ್ರೆ ಕೇವಲ ಇಲ್ಲೂ ನೀವು ಕೂಡ ನೋಡ್ತಾ ಇರ್ಬೋದು ಸಿಮೆಂಟ್ ಇಟ್ಕೆ ಇಲ್ಲದೆ ಅಂದ್ರೆ ಮಾಮೂಲಿ ಮಣ್ಣಲ್ಲೇ ಇಟ್ಕೆಯನ್ನ ಮನೆಯನ್ನ ಕಟ್ಟಿರ್ತಕ್ಕಂಥ ಮಣ್ಣನ್ನ ಯೂಸ್ ಮಾಡಿದ್ದಾರೆ ಸಿಮೆಂಟ್ ಬದಲು ಕೇವಲ ಮಣ್ಣನ್ನ ಯೂಸ್ ಮಾಡಿ ಆ ಬಿಲ್ಡಿಂಗ್ ಅನ್ನ ಕಟ್ಟಿರ್ತಕ್ಕಂಥದ್ದು ಇನ್ನು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಸಾಕಷ್ಟು ತನಿಖೆಯನ್ನು ಕೈಗೊಂಡಿದ್ದಾರೆ ಕ್ಯಾಮರಾ ಪರ್ಸನ್ ಶ್ರೀನಿವಾಸಲು ಜೊತೆಗೆ ಮಂಜುನಾಥ ಚಂದ್ರ ನ್ಯೂಸ್ 18 ಕನ್ನಡ ಬೆಂಗಳೂರು ಇನ್ನು ಲಕ್ಷಾಂತರ ವಾರ್ಡ್ನ ಬಿಬಿಎಂಪಿ ಜಂಟಿ ಆಯುಕ್ತ ವೀರಭದ್ರಪ್ಪ ಜೊತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತನಾಡಿಸಿದ್ದಾರೆ ನೋಡೋಣ ಅಂದ್ರೆ ಲಕ್ಷಾಂತರದಲ್ಲಿ ಏನೊಂದು ಘಟನೆ ನಡೆದಿದೆ ಘಟನೆ ನಡೆದ ಸ್ಥಳಕ್ಕೆ ಈಗಾಗಲೇ ಬಿಬಿಎಂಪಿಯ ಜಾಯಿಂಟ್ ಕಮಿಷನರ್ ವಾರ್ಡಿನ ಜಾಯಿಂಟ್ ಕಮಿಷನರ್ ವೀರಭದ್ರಸ್ವಾಮಿ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ ಅವರೇ ಮಾತಾಡ್ಸೋಣ ಸರ್ ನಿಮಗೆ ಎಷ್ಟೊತ್ತಿಗೆ ಕಾಲ್ ಬಂತು ಮತ್ತೆ ಯಾವ ರೀತಿ ಆಗಿರ್ಬೋದು ಸರ್ ಅಂದ್ರೆ ಬಿರುಕು ಬಿಡ ಕಾರಣ ಏನು ಸರ್ ನಿಮ್ಮ ಇದು ಬಿರುಕುಗಿಂತ ಇಮಿಡಿಯೇಟ್ ಅದು ಕುಸಿತೋಗಿದೆ ಇದು ಸಾಕಷ್ಟು ಹಳೆಯ ನೋಡಿದ್ರೆ ಗೊತ್ತಾಗುತ್ತೆ ಮಣ್ಣಿಂದ ಕಟ್ಟಿರುವಂಥ ಎಲ್ಲ ಇಟ್ಕೆ ಎಲ್ಲ ಮಣ್ಣಲ್ಲಿ ಕಟ್ಟಿರುವಂಥದ್ದು 60 ವರ್ಷ ಮೇಲ್ಪಟ್ಟಾಗಿರುವಂಥ ಕಟ್ಟಡ ಇದರಲ್ಲಿ ಬಾಡಿಗೆ ಏನು ಓನರ್ ಮಾಲೀಕರಿದ್ದಾರೆ ಸುರೇಶ್ ಅನ್ನೋರು ಏನು ನಮಗೆ ಈಗ ಪ್ರಾಥಮಿಕ ನಂಜಪ್ಪ ಇದು ಅವರು ಅವ್ರ ಮೇಲೆ ಅವರು ಅವರು ಒಂದು ಕಟ್ಟಡ ಕೂಡ ಯಾವುದೇ ಸ್ಟೆಬಿಲಿಟಿ ಅಥವಾ ಕಟ್ಟಡ ಅರ್ಹತೆ ಇಲ್ಲದೆ ಹೋದರೂ ಬಾಡಿಗೆ ಕೊಟ್ಟಿರೋದು ಜೊತೆಗೆ ಬಾಡಿಗೆ ಕೊಟ್ಟಿದ್ದು ಒಂದು ಈ ಘಟನೆ ಜೀವಹಾನಿಗೆ ಕಾರಣ ಆಗ್ತಿದ್ರು ಎನ್ನೋ ಹಿನ್ನೆಲೆಯಲ್ಲಿ ಅವ್ರ ಮೇಲೆ ನಾವು ಇಮಿಡಿಯೇಟ್ FIR ಈಗ ಮಾನ್ಯ ಶಾಸಕರು ಅವರು ಕೂಡ ಬಂದು ಹೋಗಿದ್ದಾರೆ ಅವ್ರ ಮೇಲೆ FIR ನಾವು ದಾಖಲು ಮಾಡ್ತಾ ಇದೀವಿ ಇನ್ನೊಂದು ವಿಚಾರ ಏನಂತಂದ್ರೆ ಮೇಲ್ನೋಟಕ್ಕೆ ಇಲ್ಲಿರೋ ಸ್ಥಳೀಯರು ಬಿಬಿಎಂಪಿ ಗಮನ ಕೂಡ ತಂದಿದೀವಿ ಸರ್ ಯಾವುದೇ ರೀತಿ ಅಂತ ಕ್ರಮ ಕೈಗೊಳ್ಳಿ ಅಂತ ಸ್ಥಳೀಯರ ಆರೋಪವಾಗಿರ್ತಕ್ಕಂಥ ಅಂದ್ರೆ ಬಿಲ್ಡಿಂಗ್ ವಾಲ್ತಾ ಇದ್ದಂಗೆ ನಾವು 10 ಅಲ್ಲ 12 ಸಲ ಕೂಡ ಹೇಳಿದೀವಿ ಅವ್ರನ್ನ ಏನು ವಿಚಾರಣೆ ಮಾಡಿಲ್ಲ ಮೆಟ್ರೋ ಕಾಮಗಾರಿ ಕೆಲಸ ಮಾಡಂತ ಅವ್ರಿಗೆ ಮಾತ್ರ ಕೊಟ್ಟಿದ್ದಾರೆ ಅವರು ಬಂದು ಮಾಡಿದ್ರೆ ಇವತ್ತು ಈ ಘಟನೆ ಆಗ್ತಾ ಇದಿಲ್ಲ ಅಂತ ಒಂದು ಮೆಟ್ರೋ ಎಂಪ್ಲಾಯೀಸ್ ಕೂಡ ಇಲ್ಲಿದ್ರು ಅಂತ ಇದೆ ಮೆಟ್ರೋದವರು ಕೂಡ ಮಾಹಿತಿಯನ್ನು ಇದುವರೆಗೂ ಹೇಳಿಲ್ಲ ಅನ್ನೋದು ಒಂದು ಬರ್ತಾ ಇದೆ ಸ್ಥಳೀಯರು ಈಗ ಹೇಳ್ತಾ ಇದ್ದಾರೆ ಬಟ್ ಅದು ನಮಗೆ ಲಿಖಿತವಾಗಿ ಅಥವಾ ಓರೆಲ್ಲ ಬಂದಿದ್ರು ಅವ್ರು ನಮ್ಮವ್ರು ಏನೋ ಕ್ರಮ ತಗೊಂಡಿಲ್ಲ ಅಂದರೆ ಅದ್ರ ಮೇಲೆ ಕ್ರಮ ಖಂಡಿತ ನಮ್ಮ ಅಧಿಕಾರಿ ಸಿಬ್ಬಂದಿ ಮೇಲೆ ಆಗ್ತದೆ ಮಾಡೇ ಮಾಡ್ತೀವಿ ಆದರೆ ಇದು ಕೂಡ ಯೋಗ್ಯ ಅಲ್ಲದೆ ಹೋದರೂ ನಮ್ಮ ಇವರು ಮೆಟ್ರೋದವರು ಮೆಟ್ರೋ ಯಾರು ಗುತ್ತಿಗೆದಾರರು ಅಲ್ಲಿ ಸೇರಿಸಿರೋದು ಸರಿಯಲ್ಲ ಇದ್ರ ಜೊತೆಗೆ ಮಾಲೀಕರ ನಿರ್ಲಕ್ಷ್ಯತೆ ಅತ್ಯಂತ ಎದ್ದು ಕಾಣ್ತಾ ಇದೆ ಅವರು ಅರ್ಹತೆ ಇಲ್ಲದೆ ಯೋಗ್ಯವಲ್ಲದ ಕಟ್ಟಡಕ್ಕೆ ಬಾಡಿಗೆ ಕೊಟ್ಟಿದ್ದಾರೆ ಹಾಗಾಗಿ ಅವ್ರ ಮೇಲೆ FIR ದಾಖಲು ಮಾಡ್ತೀವಿ ಈ ಸಂಬಂಧಪಟ್ಟ ದಾಖಲೆನ ಅವ್ರ ಹೆಸರಲ್ಲಿರುವಂಥ ಖಾತಾ ದಾಖಲೆಗಳನ್ನ ನಾವು ಒಂದು ಮುಟ್ಟುಗೋಲು ಟೈಪು ಪೆಂಡಿಂಗ್ ಇಡ್ತೀವಿ
ಅವರ ಮೇಲೆ ಅತ್ಯಂತ ತೀವ್ರತರವಾದ ಆಕ್ಷನ್ ಅನ್ನು ನಾವು ಬಿಬಿಎಂಪಿ ಇಂದ ತಗೊಳ್ತೀವಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಇಷ್ಟು ಕೂಡ ಏನೋ ಜಾಯಿಂಟ್ ಕಮಿಷನರ್ ವಾರ್ಡಿನ ಜಾಯಿಂಟ್ ಕಮಿಷನರ್ ಅವರು ಮಾತಾಡಿರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆಗೆ ಮಂಜುನಾಥ ಚಂದ್ರ ನ್ಯೂಸ್ 18 ಬೆಂಗಳೂರು. ಇಲ್ಲಿ ಎಲ್ಲರೂ ಆರೋಪ ಮಾಡ್ತಿರೋದು ಕಟ್ಟಡದ ಮಾಲೀಕ ಸುರೇಶ್ ಅವರು ಬೇಜವಾಬ್ದಾರಿತನದಿಂದ ನಡ್ಕೊಂಡಿದ್ದಾರೆ ಈ ಕಟ್ಟಡದ ವಿಚಾರವಾಗಿ ಅಂತ. ಹಾಗಾಗಿ ಮಾಲೀಕನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಫೋಟೋಸ್ ಕೂಡ ತೋರಿಸ್ತಾ ಇದ್ದೀವಿ. ಇವರ ಒಡೆತನದ ಬಿಲ್ಡಿಂಗ್ಗೆ ಕುಸ್ತು ಬಿದ್ದಿರೋದು. ಒಟ್ಟು ಅದೇ ಏರಿಯಾದಲ್ಲಿ ಎರಡು ಬಿಲ್ಡಿಂಗ್ ಇತ್ತು. ಕಳೆದ ಒಂದು 5-6 ವರ್ಷದ ಹಿಂದೆ ಒಂದು ಬಿಲ್ಡಿಂಗ್ ಕುಸ್ತು ಬಿದ್ದಿತ್ತು. ಈಗ ಮತ್ತೊಂದು ಬಿಲ್ಡಿಂಗ್ ಇವತ್ತು ಕುಸ್ತು ಬಿದ್ದಿದೆ. ಸ್ಥಳೀಯರು ಎಚ್ಚರಿಕೆ ಕೊಟ್ಟರೂ ಕೂಡ ಇವರು ಬೇಜವಾಬ್ದಾರಿತನದಿಂದ ವರ್ತಿಸಿದ್ದಾರೆ ಅಂತ ಹೇಳಿಬಿಟ್ಟು ಈಗ ಇವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಇನ್ಫ್ಯಾಕ್ಟ್ ಇವತ್ತು ಬೆಳಿಗ್ಗೆನೂ ಕೂಡ ಕಾಲ್ ಮಾಡಿ ಸ್ಥಳೀಯರು ಹೇಳಿದ್ದಾರೆ ಇವತ್ತು ಬಿದ್ದುಬಿಡುತ್ತೆ ಅಂತ ಕಾಣಿಸುತ್ತೆ, ದಯವಿಟ್ಟು ಬೇಗ ಬನ್ನಿ ಅಂತ ಹೇಳಿದ್ರು. ಇವರು ಇದುವರೆಗೂ ಬಂದಿಲ್ಲ, ಬಿಲ್ಡಿಂಗ್ ಈಗ ಬಿದ್ದು ಹೋಗ್ಬಿಟ್ಟಿದೆ, ಸಾಕು ಸಮಸ್ಯೆ ಆಗಿದೆ. ಇದುವರೆಗೂ ಸುರೇಶ್ ಸ್ಥಳಕ್ಕೆ ಬಂದಿಲ್ಲ. ಇನ್ನು ಈ ಘಟನೆ ಬಗ್ಗೆ ಸ್ಥಳೀಯರು ಏನ್ ಹೇಳಿದ್ದಾರೆ ಕೇಳೋಣ. ಏನೊಂದು ಬೆಂಗಳೂರಿನಲ್ಲಿ ಲಕ್ಸಾಂದ್ರ ವಾರ್ಡ್ ನಲ್ಲಿ ಒಂದು ಬಿಲ್ಡಿಂಗ್ ಕೊಲಾಪ್ಸ್ ಆಗಿದೆ, ಅದನ್ನ ಕಂಪ್ಲೀಟ್ ಚಿತ್ರಣವನ್ನು ತೋರಿಸ್ತೀವಿ. ಏನು ನಿಮಗೆ ತೋರಿಸ್ತಾ ಇದ್ದೀವಿ, ಈ ಬಿಲ್ಡಿಂಗ್ ಏನೊಂದು 3 ಫ್ಲೋರಿನ ಕಟ್ಟಡ ಅಂತ ಹೇಳ್ಬೋದು. ಬೆಳಗಿನ ಜಾವ 11:20 ಕುಸಿದಿರ್ತಕ್ಕಂಥದ್ದು. ಅಂದ್ರೆ ಇದರಲ್ಲಿ ಸುಮಾರು 50-60 ಜನ ಮೆಟ್ರೋ ಕಾಮಗಾರಿಯಲ್ಲಿ ಕೆಲಸ ಮಾಡುವಂತವ್ರು ಕೂಡ ವಾಸಿಸುತ್ತಿದ್ದರು. ಸುಮಾರು 1 ವರ್ಷಗಳಿಂದ ಅವರು ಇಲ್ಲಿ ವಾಸಿಸ್ತಾ ಇದ್ರು ಎಂಬ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಜೊತೆಗೆ ಅಂದ್ರೆ 3 ಫ್ಲೋರ್ ಕಂಪ್ಲೀಟ್ ಆಗಿ ನೀವು ಚಿತ್ರಣದಲ್ಲಿ ನೋಡಬಹುದು. ಅಲ್ಲಲ್ಲಿ ಮಾತ್ರ ಒಂದು ಆಲ್ಟ್ರೇಷನ್ ಅಲ್ಲಿ ಸಿಮೆಂಟ್ ಅನ್ನ ಹಾಕಿ ಈಗ ಏನೊಂದು ಮನೆಯನ್ನ ಆಲ್ಟರ್ ಮಾಡಿರ್ತಕ್ಕಂಥ. ಅದು ಬಿಟ್ಟರೆ ಇನ್ನೆಲ್ಲವೂ ಕೂಡ 1962ರಲ್ಲಿ ಕಟ್ಟಿರ್ತಕ್ಕಂಥ ಮನೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ 3 ಫ್ಲೋರ್ ಕೂಡ ಬರೀ ಮಿಕ್ಕಿದ್ದೆಲ್ಲವೂ ಕೂಡ ಮಣ್ಣಲ್ಲೇ ಕಟ್ಟಿರ್ತಕ್ಕಂಥದ್ದು. ಜೊತೆಗೆ ಪಕ್ಕದ ಮನೆಯವರು ಸಾಕಷ್ಟು ಬಾರಿ ಓನರ್ಗೆ ಕಂಪ್ಲೇಂಟ್ ಅನ್ನು ಮಾಡಿರ್ತಾರೆ. ಕಂಪ್ಲೇಂಟ್ ಅನ್ನು ಮಾಡಿ ಹೇಳಿದ್ರು ಕೂಡ ಈಗ ರೆಡಿ ಮಾಡ್ತೀರಿ, ಆವಾಗ ರೆಡಿ ಮಾಡ್ತೀರಿ ಅಂತ ಹೇಳ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಅವರು ಇಲ್ಲಿ ಬಂದು ರೆಡಿಯನ್ನು ಮಾಡಿಸಲ್ಲ. ಆದರೆ 1 ವಾರಗಳ ಹಿಂದೆ ಸ್ವಲ್ಪ ಬಿಲ್ಡಿಂಗ್ ವಾಲುತ್ತೆ, ಅದಾದ ನಂತರ ಕೂಡ ಯಾವುದೇ ರೀತಿಯಂತ ಕ್ರಮವನ್ನು ಕೈಗೊಳ್ಳಲ್ಲ ಮನೆ ಓನರ್ ಅಂತ ಕೂಡ ಸ್ಥಳೀಯರ ಆರೋಪವಾಗಿರ್ತಕ್ಕಂಥದ್ದು. ಜೊತೆಗೆ ಈಗ ನಾವು ಪಕ್ಕದ ಬಿಲ್ಡಿಂಗ್ ಅಲ್ಲಿ ಇದೀವಿ, ಅವ್ರ ಬಿಲ್ಡಿಂಗ್ನ ಏನೊಂದು ಮನೆ ಕೂಡ ಸಾಕಷ್ಟು ಒಂದು ಡ್ಯಾಮೇಜ್ ಆಗಿದೆ. ಆದರೆ ಇವರು ಕೂಡ ಓನರ್ ಬಳಿ ಹೇಳಿದ್ರು ಕೂಡ ಯಾವುದೇ ರೀತಿಯಂತ ಕ್ರಮ ಕೈಗೊಳ್ಳಲಿಲ್ಲ. ಸರ್, ನಿಮ್ಮ ಬಿಲ್ಡಿಂಗ್ ಸಹ ಡ್ಯಾಮೇಜ್ ಆಗಿದೆ, ಈ ಹಿಂದೆ ಈ ಬಿಲ್ಡಿಂಗ್ ಓನರ್ ಜೊತೆಗೆ ಏನಾದರೂ ಮಾತಾಡಿದ್ದೀರಾ ಸರ್? ಮಾತಾಡಿದ್ದೀವಿ ಸರ್, ಅವ್ರಿಗೆ 5 ಇಯರ್ಸ್ ಬ್ಯಾಕೇ ಹೇಳಿದ್ರೆ ಅದು ಡೆಮಾಲಿಷನ್ ಮಾಡೋ ಬಿಲ್ಡಿಂಗು, ತುಂಬ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರು. ಅವ್ರು ಕೇಳಿದಿರಾ ಮೆಟ್ರೋ ಅವ್ರಿಗೆ ಕಾಂಟ್ರಾಕ್ಟರ್ ಮೇಲೆ ಕೊಟ್ಟವ್ರೆ ಬಾಡಿಗೆಗೆ, ಎಷ್ಟು ಹೇಳಿದ್ರು ಅವ್ರು ಕೇಳ್ತಾ ಇರಲಿಲ್ಲ. ನೋಡಿ, ನಮ್ಮ ಬಿಲ್ಡಿಂಗ್ ಎಲ್ಲ ಡ್ಯಾಮೇಜ್ ಆಗಿದೆ, ಇವಾಗ ಯಾರು ರೆಸ್ಪಾನ್ಸ್ ತೊಳ್ತಾರೆ? ಅದ್ರ ಯಾರಾದ್ರೂ ಪ್ರಾಣ ಹೋಗಿದ್ರೆ ಏನ್ ಯಾರು ಸರ್? ಈಗ ಎಷ್ಟು ಜನ ಈ ಬಿಲ್ಡಿಂಗ್ ಅಲ್ಲಿ ಇದ್ರು, ಮತ್ತೆ 60 ಜನ ಯಾವ ತರ ಬರ್ತಾ ಇದ್ರು, ಹೆಂಗಿದ್ರು, ಎಷ್ಟು ಫ್ಲೋರ್ ಅಲ್ಲಿ ಇತ್ತು, ಮತ್ತೆ ನಿಮ್ ಜೊತೆಗೆ ಏನಾದ್ರು ಶೇರ್ ಮಾಡಿದ್ರ ಈ ತರ ಆಗತ್ತಣ್ಣ ನಮ್ಮ ಬಿಲ್ಡಿಂಗ್ ಅಂದ್ರು ಅಂತ ಮೆಟ್ರೋ ಕಾಮಗಾರಿ ಅವ್ರ ಹುಡುಗರು? ಆ ಹುಡುಗರು ಶೇರ್ ಮಾಡ್ತಾ ಇರ್ಲಿಲ್ಲ, ಯಾಕಂದ್ರೆ ಅವರು ಮೆಟ್ರೋ ಅವರು ಹಿಂದಿ ನಾರ್ತ್ ಸೈಡ್ ಅವರು, ಅವ್ರು ಯಾರು ನಮ್ಮ ಹತ್ರ ಮಾತಾಡ್ತಾ ಇರ್ಲಿಲ್ಲ. ಹಾಗೂ ಒಂದು 5-6 ಜನ ಅಲ್ಲಿಂದ ಖಾಲಿ ಮಾಡಿಕೊಂಡು ನಮ್ಮ ಬಿಲ್ಡಿಂಗ್ ಬಂದವ್ರೆ, ಅಲ್ಲಿ ಡ್ಯಾಮೇಜ್ ತೊಂದರೆಗಳು ಆತೈತೆ ಅಂದ್ಬಿಟ್ಟು ನಮ್ಮ ಬಿಲ್ಡಿಂಗಲ್ಲೇ ಅವರೆ. ಆದರೆ ಅವ್ರಿಗೆ ಮುಂಚೆನೇ ಗೊತ್ತಿತ್ತು ಇದು ತುಂಬ ಡೇಂಜರಸ್ ಬಿಲ್ಡಿಂಗ್ ಅಂತ. ಆದ್ರಿಂದ ಸ್ವಲ್ಪ ಜನ ಎಷ್ಟೋ ಜನ ಖಾಲಿ ಮಾಡ್ಕೊಂಡು ಹೋಗಿದ್ರು. ಇವಾಗ ಜಸ್ಟ್ ಒಂದು 20 ಮೆಂಬರ್ಸ್ ಏನೋ ಇದ್ರು ಅಷ್ಟೇ ಅದರಲ್ಲಿ. ಇವಾಗ 20 ಮೆಂಬರ್ಸ್ ಬೆಳಿಗ್ಗೆ ತುಂಬ ಭಯ ಬಿದ್ದು ಕಿರ್ಸಲಾಡೋದ್ರಿಂದ ನಾವು ಹೋಗಿ ನೋಡಿದ ತಕ್ಷಣ 11 ಗಂಟೆಗೆ ಕರೆಕ್ಟಾಗಿ ಬಿಲ್ಡಿಂಗ್ ಬಿತ್ತು. ಸರ್, ಅಂದ್ರೆ 20 ಜನ ಮನೆ ಒಳಗಡೆ ಇದ್ರ, ಯಾವ ತರ ಹೊರಗಡೆ ಬಂದ್ರೆ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಯಾವ ತರ ಸರ್? ಹೌದು, ದಯವಿಟ್ಟು ಅವ್ರಿಗೆ ಹೇಳೋದಂದ್ರೆ ಎಲ್ಲರೂ ಭಯ ಬಿದ್ದು ಅಷ್ಟು ಕಿರ್ಸಲಾಡಿ ಓಡಾಡೋದ್ರು. ಅವಾಗ ಎಲ್ಲರು ಏನ್ ಸಿಕ್ತೋ ಅದು ಬ್ಯಾಗ್ ಎತ್ಕೊಂಡು ಓಡಿ ಓಡಿ ಬಂದ್ರು. ಆದ್ರಿಂದ ನಮ್ಗೆ ತುಂಬಾ ಭಯ ಆಗಿ ಪೊಲೀಸ್ ಅವ್ರಿಗೆ ಫೈರ್ ಇಂಜಿನ್ ಗೆ ಎಲ್ಲ ಕಂಪ್ಲೇಂಟ್ ಮಾಡಿದ್ರೆ ಎಲ್ಲಾರು ಸದ್ಯದಲ್ಲೇ ಬಂದ್ರು, ಬಂದು ಎಲ್ಲ ರೆಸ್ಪಾನ್ಸ್ ಮಾಡಿದ್ರು. ಸರ್, ಜೊತೆಗೆ ಇನ್ನೊಂದೇನಂತಂದ್ರೆ ಈ ಬಿಲ್ಡಿಂಗ್ ಒಳಗಡೆ ಇರ್ತಕ್ಕಂಥ ಬ್ಯಾಗ್ಗಳು ಅವರೆಲ್ಲ ಎತ್ಕೊಂಡ್ಬಂದು ಸಿಲಿಂಡರ್ ಏನಾದ್ರು ಇತ್ತ ಸರ್ ಸ್ಫೋಟ ಆಗುವಂತದ್ದು ಏನಾದ್ರು? 2 ಸಿಲಿಂಡರ್ ಇತ್ತು ಅಂತ ಹೇಳಿದ್ರು, ಫೈರ್ ಇಂಜಿನ್ ಅವರು ಅದನ್ನ ತೆಗೆದ್ರು. ಇದಿಷ್ಟು ಕೂಡ ಮನೆಯ ಪಕ್ಕದಲ್ಲಿರುವಂತಹ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಬೆಂಗಳೂರು. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಲಕ್ಕಸಂದ್ರದಲ್ಲಿ ಇವತ್ತು 3 ಅಂತಸ್ತಿನ ಕಟ್ಟಡ ಕುಸ್ತು ಬಿದ್ದಿದೆ. 2 ವರ್ಷದ ಹಿಂದೆನೆ ಆ ಕಟ್ಟಡ ವಾಲಿತ್ತು, ಆದರೂ ಕೂಡ ಮಾಲೀಕರ ನಿರ್ಲಕ್ಷ್ಯದಿಂದಾಗಿ ಇವತ್ತು ಕುಸ್ತು ಬಿದ್ದಿದೆ. ಸ್ಥಳೀಯರಿಗೆ ಅಕ್ಕಪಕ್ಕದ ಮನೆಯವರಿಗೆ ಸಮಸ್ಯೆ ಆಗಿದೆ. ಘಟನಾ ಸ್ಥಳದಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಲೈನಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು ಆರ್ಯ, 2 ವರ್ಷದ ಹಿಂದೆನೆ ಕಟ್ಟಡ ವಾಲಿತ್ತು, ಇವತ್ತು ಬೆಳಿಗ್ಗೆನೂ ಕೂಡ ಇನ್ಫ್ಯಾಕ್ಟ್ ಬೀಳುತ್ತೆ ಅಂತ ಗೊತ್ತಾದ ತಕ್ಷಣ ಮಾಲೀಕರಿಗೆ ಕರೆ ಮಾಡಿದ್ರು, ಅವರು ಬೇಜವಾಬ್ದಾರಿತನದಿಂದ ವರ್ತಿಸಿದ್ದಾರೆ ಅಂತೆಲ್ಲ ಸ್ಥಳೀಯರು ಹೇಳ್ತಿದ್ರು. ಫಸ್ಟ್ ಆಫ್ ಆಲ್, ಸದ್ಯಕ್ಕೆ ಸ್ಥಳದಲ್ಲಿ ಸಿಚುವೇಶನ್ ಹೆಂಗಿದೆ, ಮತ್ತೆ ಸ್ಥಳೀಯರು ಏನೆಲ್ಲ ಗಂಭೀರ ಆರೋಪ ಮಾಲೀಕನ ಮೇಲೆ ಮಾಡ್ತಾ ಇದ್ದಾರೆ?
ಎಸ್ ಖಂಡಿತವಾಗೂ ಶರ್ಮಿತ್ ಯಾಕಂದ್ರೆ ಇವತ್ತು ಮುಂಜಾನೆ 11:30 ಟೈಮ್ ನಲ್ಲಿ ಮೂರಂತಸ್ತಿನ ಕಟ್ಟಡ ಏಕಾಏಕಿ ಕುಸಿದಂತ ಒಂದು ಕಾರಣಕ್ಕೋಸ್ಕರ ಎಲ್ಲೋ ಒಂದು ರೀತಿ ಸಾಕಷ್ಟು ರೀತಿಯಂತ ಸಾವು ನೋವು ಕೂಡ ಸಂಭವಿಸಬೇಕಾಗಿತ್ತು ಅದೃಷ್ಟವಶಾತ್ ಅಂತ ಹೇಳಬಹುದು ಯಾಕಂದ್ರೆ ಈ ಒಂದು ಮೂರಂತಸ್ತಿನ ಕಟ್ಟಡ ಏನು ಕಾಣ್ತಾ ಇದೆ ಈ ಒಂದು ಮೂರಂತಸ್ತಿನ ಕಟ್ಟಡದಲ್ಲಿ ಯಾವುದೇ ಕುಟುಂಬಗಳು ಕೂಡ ಅಷ್ಟೇ ವಾಸವಾಗಿರಲಿಲ್ಲ ಆದರೆ ಮೆಟ್ರೋ ಕಾಮಗಾರಿಯಲ್ಲಿ ಕೆಲಸ ಮಾಡುತ್ತಿದ್ದಂತ ಅಸ್ಸಾಂ ಮೂಲದ ಒಂದಷ್ಟು 30 ಜನ ಕಾರ್ಮಿಕರು ಇದ್ದರು ಆ ಒಂದು ಕಾರ್ಮಿಕರು ಈ ಒಂದು ಬಿಲ್ಡಿಂಗ್ ನಲ್ಲಿ ವಾಸವಾಗಿದ್ರು ಜೊತೆಗೆ ಕಳೆದ 2 ವರ್ಷಗಳಿಂದಲೂ ಕೂಡ ಅಷ್ಟೇ ಈ ಒಂದು ಬಿಲ್ಡಿಂಗ್ ಕಂಪ್ಲೀಟ್ ಆಗಿ ಒಂದು ರೀತಿ ಕುಸಿಯುವ ಹಂತಕ್ಕೆ ಬಂದಿತ್ತು ಆ ಒಂದು ಕಾರಣಕ್ಕೋಸ್ಕರ ಯಾವುದೇ ಫ್ಯಾಮಿಲಿಗಳು ಕೂಡ ಅಷ್ಟೇ ಬಂದು ಇದರಲ್ಲಿ ವಾಸವನ್ನ ಮಾಡ್ತಾ ಇರಲಿಲ್ಲ ಪ್ರಮುಖವಾಗಿ 2 ವರ್ಷದಿಂದಲೂ ಕೂಡ ಅಷ್ಟೇ ಆಗಾಗ ಇಲ್ಲಿ ಬಂದಿದ್ದಂತ ಒಂದು ಮೆಟ್ರೋ ಕಾಮಗಾರಿಯ ಸಿಬ್ಬಂದಿಯವರು ಏನಿದ್ರು ಅವರು ಕೂಡ ಅಷ್ಟೇ ಮನೆ ಮಾಲೀಕರ ಗಮನಕ್ಕೆ ಕೂಡ ತರ್ತಾ ಇದ್ರು ಜೊತೆಗೆ ಅಕ್ಕಪಕ್ಕದಲ್ಲಿರುವಂತ ನಿವಾಸಿಗಳು ಕೂಡ ಅಷ್ಟೇ ಮನೆ ಮಾಲೀಕರಿಗೆ ಈ ಒಂದು ಕಟ್ಟಡ ಕಂಪ್ಲೀಟ್ ಆಗಿ ಶಿಥಿಲಾವಸ್ಥೆಗೆ ತಲುಪಿದೆ ಯಾವಾಗ ಬೇಕಾದರೂ ಬೀಳಬಹುದು ದಯವಿಟ್ಟು ಇದ್ರ ಬಗ್ಗೆ ಒಂದು ಕ್ರಮ ಕೈಗೊಳ್ಳಿ ಅನ್ನುವಂತ ಮಾತನ್ನು ಕೂಡ ಅಷ್ಟೇ ಇಲ್ಲಿದ್ದಂತ ಸ್ಥಳೀಯರು ಹೇಳಿದ್ರು ಆದ್ರೆ ಮಾಲೀಕರು ಇದ್ರ ಬಗ್ಗೆ ಯಾವುದೇ ರೀತಿಯ ತಲೆ ಕೆಡಿಸಿಕೊಂಡಿರಲಿಲ್ಲ ಒಂದಷ್ಟು ಜನ ಹೇಳ್ತಾರೆ ಆ ಒಂದು ಬಿಲ್ಡಿಂಗ್ ಬಿದ್ದಾದಂತಹ ಬಳಿಕ ನೀವು ಕರೆ ಮಾಡಿ ತಿಳಿಸಿ ಅನ್ನುವಂತ ಮಾತನ್ನ ಹೇಳಿದ್ರಂತೆ ಆ ಒಂದು ಕಾರಣಕ್ಕೋಸ್ಕರ ಇದರಲ್ಲಿ ಯಾವುದೇ ಕುಟುಂಬಗಳು ಬಂದು ವಾಸವಾಗಿರಲಿಲ್ಲ ಸದ್ಯಕ್ಕೆ ನೀವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇರಬಹುದು ಈಗಾಗಲೇ ಒಂದು ಜೆಸಿಬಿಯ ಮುಖಾಂತರವಾಗಿ ಕುಸಿತಗೊಂಡಿರುವಂತಹ ಒಂದು ಕಟ್ಟಡದ ಅವಶೇಷಗಳನ್ನು ತೆರವು ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಅಷ್ಟೇ ಇವತ್ತು ಬೆಳಿಗ್ಗೆನೆ ಎಚ್ಚೆತ್ತುಕೊಂಡಿದ್ರು 30 ಜನ ಏನಿಲ್ಲಿ ಮೆಟ್ರೋ ಕಾಮಗಾರಿಗೆ ಕೆಲಸಕ್ಕೆ ಮಾಡ್ತಿದ್ದಂತ ಸಿಬ್ಬಂದಿ ಇದ್ರು ಬೆಳಿಗ್ಗೆನೆ ಎಚ್ಚೆತ್ತುಕೊಂಡಿದ್ರು ಯಾಕಂದ್ರೆ ಒಂದೊಂದೇ ಒಂದು ಗೋಡೆಗಳು ವಾಲ್ತಾ ಇರುವಂತ ಒಂದು ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಅಷ್ಟೇ ಅಲರ್ಟ್ ಆಗಿದ್ರು ಅಲರ್ಟ್ ಆಗಿಬಿಟ್ಟು ಕೂಡಲೆಯನ್ನು ಸ್ಥಳೀಯ ಆಡುಗೋಡಿ ಪೊಲೀಸರಿಗೂ ಮಾಹಿತಿಯನ್ನು ಕೊಟ್ಟಿದ್ರು ಮಾಹಿತಿ ಕೊಟ್ಟಂತ ತಕ್ಷಣ ಪೊಲೀಸರು ಕೂಡ ಬಂದ್ಬಿಟ್ಟು ಇಮಿಡಿಯೇಟ್ ಆಗಿ ಇಲ್ಲಿದ್ದಂತ ಅವರೆಲ್ಲರನ್ನೂ ಕೂಡ ಅಷ್ಟೇ ಮೊದಲನೇದಾಗಿ ಆ ಒಂದು ಬಿಲ್ಡಿಂಗ್ ನಿಂದ ಹೊರಗಡೆ ಬರೋಕೆ ಸೂಚನೆಯನ್ನು ಕೊಟ್ಟರು ಜೊತೆಗೆ ಮುನ್ನೆಚ್ಚರಿಕೆಯ ಕ್ರಮವಾಗಿ ಅಕ್ಕಪಕ್ಕದ ಮನೆಯವರನ್ನು ಕೂಡ ಅಷ್ಟೇ ಅಲರ್ಟ್ ಮಾಡಿದ್ರು ಯಾಕಂದ್ರೆ ಈ ಒಂದು ಬಿಲ್ಡಿಂಗ್ ಯಾವ ಕಡೆ ವಾಲುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಗೊತ್ತಾಗಿರಲಿಲ್ಲ ಆ ಒಂದು ಕಾರಣಕ್ಕೋಸ್ಕರ ಎಲ್ಲರನ್ನೂ ಕೂಡ ಅಷ್ಟೇ ಅಲರ್ಟ್ ಮಾಡಿದ್ರು ಅಲರ್ಟ್ ಮಾಡಿದಂತ ಒಂದು ಕಾರಣಕ್ಕೋಸ್ಕರ ಯಾವುದೇ ರೀತಿ ಅಂತ ಒಂದು ಸಾವು ನೋವು ಕೂಡ ಅಷ್ಟೇ ಸಂಭವಿಸಿಲ್ಲ ಅಂತ ಹೇಳಬಹುದು ಒಂದು ವೇಳೆ ಯಾರನ್ನು ಅಲರ್ಟ್ ಮಾಡದೆ ಇದ್ದಂತ ವೇಳೆಯಲ್ಲಿ ಬಹುತೇಕ ದೊಡ್ಡ ಮಟ್ಟದ ಒಂದು ಅನಾಹುತವೇ ಈ ಒಂದು ಘಟನಾ ಸ್ಥಳ ನಡೀತಾ ಇತ್ತು ಇನ್ನೊಂದು ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇರಬಹುದು ಇದು ಹಿಂದೆಗಡೆ ಅಂದ್ರೆ ಈ ಒಂದು ಬಿಲ್ಡಿಂಗ್ ನ ಹಿಂಭಾಗದಲ್ಲಿರುವಂತ ಒಂದು ಮನೆಯ ಗೋಡೆಯನ್ನು ಕೂಡ ಗಮನಿಸ್ತಾ ಇರಬಹುದು ಈ ಒಂದು ಬಿಲ್ಡಿಂಗ್ ಬಿದ್ದಂತ ಒಂದು ರಭಸಕ್ಕೆ ಆ ಒಂದು ಗೋಡೆಯು ಕೂಡ ಅಷ್ಟೇ ಒಂದು ರೀತಿ ಜಖಂ ಆಗಿದೆ ಒಂದಷ್ಟು ಬಿರುಕುಗಳು ಕೂಡ ಅಷ್ಟೇ ಬಿದ್ದಿರುವಂತಹದ್ದು ಇಲ್ಲೋ ಒಂದ್ ರೀತಿ ಆ ಒಂದು ಮನೆಯವರು ಕೂಡ ಅಷ್ಟೇ ಒಂದು ಭಯಭೀತರಾಗಿದ್ದರು ಯಾಕಂದ್ರೆ ಈ ಒಂದು ಬಿಲ್ಡಿಂಗ್ ಬಿದ್ದಂತ ಒಂದು ರಭಸದ ಶಬ್ದ ಯಾವ ರೀತಿ ಇತ್ತು ಅಂದ್ರೆ ಎಲ್ಲೋ ಒಂದ್ ರೀತಿ ಬಾಂಬ್ ಬ್ಲಾಸ್ಟ್ ಆಯ್ತಾ ಅನ್ನುವಂತ ಒಂದು ಆತಂಕ ಕೂಡ ಅಷ್ಟೇ ಎಲ್ಲೋ ಒಂದ್ ರೀತಿ ಅಕ್ಕಪಕ್ಕದ ನಿವಾಸಿಗಳು ಬಂದಿದ್ರು ಸದ್ಯಕ್ಕೆ ಈ ಒಂದು ಮನೆ ಮಾಲೀಕ ಏನಿದ್ದಾನೆ ಮನೆ ಮಾಲೀಕನ ಮೇಲೆ ಕೂಡ ಅಷ್ಟೇ ಆಡುಗೋಡಿ ಠಾಣೆಯಲ್ಲಿ ನಿರ್ಲಕ್ಷ್ಯದ ಅಡಿಯಲ್ಲಿ ಒಂದು ಎಫ್ಐಆರ್ ಕೂಡ ದಾಖಲಾಗಿದೆ ಎಫ್ಐಆರ್ ದಾಖಲಾಗಿದ್ರು ಕೂಡ ಅಷ್ಟೇ ಇದುವರೆಗೂ ಕೂಡ ಅಷ್ಟೇ ಮನೆ ಮಾಲೀಕನ ಪತ್ತೆ ಇಲ್ಲ ಸುರೇಶ್ ಎಂಬಾತನಿಗೆ ಸೇರಿರುವಂತ ಕಟ್ಟಡ ಮತ್ತು ಆತನ ಹೆಂಡತಿ ಹೆಸರಿನಲ್ಲಿ ಈ ಒಂದು ಕಟ್ಟಡ ಇತ್ತು ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರ ಪ್ರೈಮರಿ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿದೆ ಸದ್ಯಕ್ಕೆ ಆತನಿಗೆ ಪೊಲೀಸರು ಕರೆ ಮಾಡಿ ವಿಚಾರವನ್ನು ಕೂಡ ತಿಳಿಸಿದರೆ ಕೂಡಲೇ ಆಡುಗೋಡಿ ಪೊಲೀಸ್ ಠಾಣೆಗೆ ಬರುವಂತೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ರು ಆದ್ರೆ ಇದುವರೆಗೂ ಕೂಡ ಅಷ್ಟೇ ಆತ ಪತ್ತೆಯಾಗಿಲ್ಲ ಸದ್ಯಕ್ಕೆ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಈಗಾಗಲೇ ಪೊಲೀಸರ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸದ್ಯಕ್ಕೆ ಆತನ ವಿರುದ್ಧ ಒಂದು ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ ಎಫ್ಐಆರ್ ದಾಖಲು ಮಾಡಿಕೊಂಡು ಆತನ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಆತನನ್ನ ಬಂಧಿಸುವಂತಹ ಸಾಧ್ಯತೆಗಳಿಲ್ಲ ಯಾಕಂದ್ರೆ ಕಳೆದ 2 ವರ್ಷಗಳಿಂದಲೂ ಕೂಡ ಅಷ್ಟೇ ಬಿಲ್ಡಿಂಗ್ ಶಿಥಿಲಾವಸ್ಥೆಗೆ ಬಂದಿದೆ ಆದಷ್ಟು ಇದನ್ನ ಡೆಮೊಲಿಷನ್ ಮಾಡಿ ಅಂತಾನೆ ಅಕ್ಕಪಕ್ಕದ ನಿವಾಸಿಗಳು ಕೂಡ ಹೇಳ್ತಾನೆ ಇದ್ರು ಆದ್ರೆ ಇದು ಯಾವುದರ ಬಗ್ಗೆ ಕೂಡ ಅಷ್ಟೇ ಮನೆ ಮಾಲೀಕರು ಕೂಡ ಅಷ್ಟೇ ಗಮನಕ್ಕೆ ತಗೊಂಡಿರಲಿಲ್ಲ ಬಿದ್ದಂತಹ ಬಳಿಕ ಕರೆ ಮಾಡಿ ಅನ್ನುವಂತ ಒಂದು ಬೇಜವಾಬ್ದಾರಿತನದ ಉತ್ತರವನ್ನು ಕೊಡ್ತಿದ್ರು ಈ ಒಂದು ಕಾರಣಕ್ಕೋಸ್ಕರ ಆತನ ಮೇಲೆ ನಿರ್ಲಕ್ಷ್ಯದ ಅಡಿಯಲ್ಲಿ ಒಂದು ಎಫ್ಐಆರ್ ಕೂಡ ದಾಖಲಾಗಿದೆ ಮತ್ತೊಂದು ಕಡೆ ಜೆಸಿಬಿ ಅನ್ನು ಕೂಡ ನೀವು ಗಮನಿಸ್ತಾ ಇರಬಹುದು ಯಾಕಂದ್ರೆ ಈ ಒಂದು ಬಿಲ್ಡಿಂಗ್ ಬಿದ್ದಂತ ತಕ್ಷಣವೇ ಸ್ಥಳಕ್ಕೆ ಜೆಸಿಬಿ ಅನ್ನು ಕೂಡ ಈಗಾಗಲೇ ಕರೆಸಿದ್ರೆ ಆ ಜೆಸಿಬಿಯ ಮುಖಾಂತರವಾಗಿ ಇಲ್ಲದಂತಹ ಒಂದು ಅವಶೇಷಗಳನ್ನ ತೆರವು ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಬಹುತೇಕ 3-4 ಗಂಟೆಗಳು ಕೂಡ ಹಿಡಿಯಬಹುದು ಯಾಕಂದ್ರೆ ಕಂಪ್ಲೀಟ್ ಆಗಿ ಇದೆಲ್ಲವನ್ನು ಕೂಡ ಅಷ್ಟೇ ಇನ್ನೊಂದಷ್ಟು ಗೋಡೆಗಳು ನೀವು ನೋಡ್ತಾ ಇರಬಹುದು ಒಂದಷ್ಟು ಗೋಡೆಗಳು ಅದೇ ರೀತಿ ನಿಂತಿದೆ ಇನ್ನೊಂದಷ್ಟು ಕೆಳಗೆ ಬಿದ್ದಿದೆ ಆ ಒಂದು ಗೋಡೆಗಳನ್ನು ಕೂಡ ಅಷ್ಟೇ ಡೆಮೊಲಿಷನ್ ಮಾಡುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಜೆಸಿಬಿಯ ಮುಖಾಂತರವಾಗಿ ನಡೀತಾ ಇದೆ ಸದ್ಯಕ್ಕೆ ಮುನ್ನೆಚ್ಚರಿಕೆಯ ಕ್ರಮವಾಗಿ ಅಕ್ಕಪಕ್ಕದ ಮನೆಯವರಿಗೂ ಕೂಡ ಅಷ್ಟೇ ಎಲ್ಲೋ ಒಂದು ರೀತಿ ಅಲರ್ಟ್ ಮಾಡಿದಂತ ಒಂದು ಕಾರಣಕ್ಕೋಸ್ಕರ ಯಾವುದೇ ರೀತಿಯಾದಂತ ಒಂದು ಸಾವು ನೋವು ಕೂಡ ಅಷ್ಟೇ ಈ ಒಂದು ಘಟನೆಯಲ್ಲಿ ಸಂಭವಿಸಿಲ್ಲ ಅಂತ ಹೇಳಬಹುದು ಇಲ್ಲ ಅಂದಂತ ಪಕ್ಷದಲ್ಲಿ ಬಹುತೇಕ ಇವತ್ತು ಬೆಂಗಳೂರಲ್ಲಿ ಯೂಶುವಲಿ ನಾವು ನೋಡೋದು ಒಂದೊಂದು ಇಂಚು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ತುಂಬಾ ವ್ಯಾಲ್ಯೂ ಇರೋದ್ರಿಂದ ಅಕ್ಕಪಕ್ಕ ಮನೆ ಇದ್ದಂತ ಟೈಮ್ ನಲ್ಲಿ ಆ ಗೋಡೆಗೆ ಸೇರಿಸಿನೇ ಈ ಕಡೆ ಗೋಡೆ ಕಟ್ಬಿಡ್ತಾರೆ ಅಥವಾ ಅದೇ ಗೋಡೆಗೆ ಈ ಕಡೆ ಮನೇನು ಅಟ್ಯಾಚ್ ಮಾಡ್ಬಿಡ್ತಾರೆ ಸೊ ಇಲ್ಲಿ ಹೆಂಗಿತ್ತು ಪರಿಸ್ಥಿತಿ ಮತ್ತೆ ಮುಂದ್ಗಡೆ ನಾವು ನೋಡ್ತಾ ಇದೀವಿ ಅಕಸ್ಮಾತ್ ಅಲ್ಲೊಂದು ಬಿಲ್ಡಿಂಗ್ ಇದ್ದಿದ್ರೆ ಸೊ ಅದು ಕೂಡ ಡ್ಯಾಮೇಜ್ ಆಗ್ತಿತ್ತು ಅನ್ಸುತ್ತೆ ಅಲ್ಲೇನೋ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು ಬಹುಶಃ ಅದರಿಂದ ಬಚಾವ್ ಆಗಿರ್ಬೋದೇನೋ
ಎಸ್ ನೀವ್ ಹೇಳಿದ ಖಂಡಿತ ಶರ್ಮತ, ಯಾಕಂದ್ರೆ ಈ ಒಂದು ದೃಶ್ಯವನ್ನ ಗಮನಿಸ್ತಾ ಇರಬಹುದು, ಈ ಒಂದು ಬಿಲ್ಡಿಂಗ್ ಇದ್ದಂತ ಬಲಭಾಗಕ್ಕೆ ಒಂದ್ ರೀತಿಯ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ಆ ಒಂದು ಕಾರಣಕ್ಕೂ ಒಂದಷ್ಟು ಶೀಟ್ಸ್ ಹಾಕಿದರೆ ಆ ಕಡೆ ಯಾವುದೇ ರೀತಿಯಂತ ಮನೆ ಕೂಡ ಇರಲಿಲ್ಲ. ಜೊತೆಗೆ ಮುಂಭಾಗದಲ್ಲಿ ನೋಡ್ತಾ ಇರಬಹುದು ನೀವು, ಆ ಜೆಸಿಬಿ ನಿಂತಿರುವಂತಹ ಜಾಗದಲ್ಲಿ ಒಂದು ರಸ್ತೆ ಇತ್ತು. ಒಂದ್ ವೇಳೆ ಆ ರಸ್ತೆ ಇಲ್ಲದೆ ಆದ್ರ ಮುಂದೆಯೂ ಕೂಡ ಅಷ್ಟೇ ರಸ್ತೆ ಬದಲಾಗಿ ಬಿಲ್ಡಿಂಗ್ ಇದ್ದಂತ ವೇಳೆಯಲ್ಲಿ ಕಂಪ್ಲೀಟ್ ಆಗಿ ಆ ಒಂದು ಬಿಲ್ಡಿಂಗ್ ನ ಮೇಲ್ಭಾಗಕ್ಕೂ ಕೂಡ ಅಷ್ಟೇ ಒಂದು ಬಿಲ್ಡಿಂಗ್ ಬೀಳ್ತಿತ್ತು. ಇನ್ನೊಂದು ಭಾಗದಲ್ಲಿ ಕೂಡ ನೀವು ಗಮನಿಸ್ತಾ ಇರಬಹುದು ಮತ್ತೊಂದು ಮನೆಯ ಗೋಡೆಗೆ ಅಂಟಿಕೊಂಡಂತೆ ಈ ಒಂದು ಗೋಡೆಗಳನ್ನು ಕೂಡ ನಿರ್ಮಾಣ ಮಾಡಿದ್ರು. ಅಂದ್ರೆ ಗೋಡೆ ಏನೋ ಸಪರೇಟ್ ಆಗಿತ್ತು, ಸಪರೇಟ್ ಆಗಿ ಗೋಡೆ ಇದ್ರೂ ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಇದರ ಮೇಲೆ ಅದೊಂದು ಕಂಪ್ಲೀಟ್ ಆಗಿ ಒಂದು ಈ ಒಂದು ಗೋಡೆಗೆ ತಾಕುವಂತ ರೀತಿಯಲ್ಲಿ ಆ ಒಂದು ಗೋಡೆಯನ್ನು ಕೂಡ ನಿರ್ಮಾಣ ಮಾಡಿದ್ರು. ಇಲ್ಲಿ ಪ್ರಮುಖವಾಗಿ ಪಿಲ್ಲರ್ ಗಳು, ಯಾವುದೇ ರೀತಿ ಪಿಲ್ಲರ್ ಗಳು ಕೂಡ ಅಷ್ಟೇ ಒಂದು ರೀತಿಯಾದಂತಹ ಒಂದು ಸ್ಟ್ರಾಂಗ್ ಇರಲಿಲ್ಲ ಅಂತ ಹೇಳಬಹುದು. ಯಾಕಂದ್ರೆ ನೀವು ನೋಡ್ತಾ ಇರಬಹುದು ಕೇವಲ ಇಟ್ಟಿಗೆ ಮತ್ತು ಸಿಮೆಂಟ್ ಬಿಟ್ರೆ ಕಬ್ಬಿಣದ ರಾಡ್ ಗಳನ್ನೆಲ್ಲೂ ಕೂಡ ಅಷ್ಟೇ ಕಾಣ್ತಾ ಇಲ್ಲ. ಪಿಲ್ಲರ್ ಗಳು ಸರಿ ಇಲ್ಲದಂತ ಒಂದು ಕಾರಣಕ್ಕೋಸ್ಕರ ಈ ರೀತಿಯ ದುರ್ಘಟನೆ ನಡೆದಿದೆ. ಜೊತೆಗೆ 83ರಲ್ಲಿ ಈ ಒಂದು ಬಿಲ್ಡಿಂಗ್ ಅನ್ನು ಕೂಡ ಕಟ್ಟಿದ್ರು. ಅಂದ್ರೆ ಸುಮಾರು 30 ವರ್ಷಗಳಾಗಿದೆ ಅಷ್ಟೇ. 30 ವರ್ಷಗಳಲ್ಲಿ ಸರಿಯಾದಂತ ರೀತಿಯಂತ ಬೇಸ್ಮೆಂಟ್ ಸ್ಟ್ರಾಂಗ್ ಇಲ್ಲದಂತ ಒಂದು ಕಾರಣಕ್ಕೋಸ್ಕರ ಈ ರೀತಿಯಂತ ದುರ್ಘಟನೆ ಸಂಭವಿಸಿದೆ. ನೀವು ಆ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರಬಹುದು ಕೇವಲ ಇಟ್ಟಿಗೆ ಮತ್ತು ಸಿಮೆಂಟ್ ಬಿಟ್ರೆ ಅಲ್ಲಿ ಬೇರೆ ಯಾವುದು ಕೂಡ ಇರಲಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಈ ಬಿಲ್ಡಿಂಗ್ ಕುಸಿತ ಸಂಭವಿಸಿದೆ ಅಂತ ಹೇಳಬಹುದು. ಯಾಕಂದ್ರೆ ಈ ಒಂದು ಬಿಲ್ಡಿಂಗ್ ಕಾರ್ನಲ್ಲಿ ಇದ್ದಂತ ಒಂದು ಕಾರಣಕ್ಕೋಸ್ಕರ ಯಾವುದೇ ರೀತಿಯಾದಂತಹ ಬೇರೆ ರೀತಿಯ ಅವಘಡಗಳು ಸಂಭವಿಸಿಲ್ಲ. ಯಾಕಂದ್ರೆ ಆ ಕಡೆ ಕೂಡ ಒಂದು ಕಾಮಗಾರಿ ನಡೆದಿತ್ತು, ಜೊತೆಗೆ ಆ ಕಡೆ ಸ್ಪೇಸ್ ಇತ್ತು, ಮುಂಭಾಗದಲ್ಲಿ ಕೂಡ ಅಷ್ಟೇ ಸ್ಪೇಸ್ ಇತ್ತು, ಜೊತೆಗೆ ಹಿಂಭಾಗದಲ್ಲಿ ಒಂದು ಮನೆ ಇತ್ತು. ಆ ಒಂದು ಮನೆಯನ್ನು ಕೂಡ ಗಮನಿಸ್ತಾ ಇರಬಹುದು, ಆದ್ರೆ ಹಿಂಭಾಗಕ್ಕೆ ಅದು ವಾಲ್ ಬಿದ್ದಿಲ್ಲ, ಕೇವಲ ಮುಂದಕ್ಕೆ ಬಿದ್ದಂತ ಒಂದು ಕಾರಣಕ್ಕೋಸ್ಕರ ಯಾವುದೇ ರೀತಿಯಂತ ದುರ್ಘಟನೆಗಳು ಕೂಡ ಅಷ್ಟೇ ಈ ಒಂದು ಇವತ್ತಿನ ಘಟನೆಯಲ್ಲಿ ಸಂಭವಿಸಿಲ್ಲ ಅಂತ ಹೇಳಬಹುದು. ಒಂದು ವೇಳೆ ಏನಾದರೂ ಇದು ಕಾರ್ನರ್ ಬಿಲ್ಡಿಂಗ್ ಆಗದೆ ಅಕ್ಕಪಕ್ಕದ ಮನೆಗಳ ಮಧ್ಯಭಾಗದಲ್ಲಿ ಇದ್ದಂತ ವೇಳೆಯಲ್ಲಿ, ಜೊತೆಗೆ ಮುಂದೆ ರಸ್ತೆ ಇಲ್ಲದಂತ ವೇಳೆಯಲ್ಲಿ ಏನಾದರೂ ಈ ಒಂದು ಬಿಲ್ಡಿಂಗ್ ಬಿದ್ದಿದ್ದಂತ ವೇಳೆಯಲ್ಲಿ ಇನ್ನೊಂದಷ್ಟು ಮನೆಗಳು ಕೂಡ ಅಷ್ಟೇ ಹಾನಿ ಆಗ್ತಾ ಇತ್ತು, ಜೊತೆಗೆ ಒಂದಷ್ಟು ಸಾವು ನೋವುಗಳು ಕೂಡ ಅಷ್ಟೇ ಸಂಭವಿಸ್ತಾ ಇತ್ತು ಅಂತ ಹೇಳಬಹುದು. ಸದ್ಯಕ್ಕೆ ಕಾರ್ನರ್ ಬಿಲ್ಡಿಂಗ್ ಆಗಿದ್ದಂತ ಒಂದು ಕಾರಣಕ್ಕೋಸ್ಕರ ಇವತ್ತು ನಡೆಯಬೇಕಂದ್ರೆ ದೊಡ್ಡ ಮಟ್ಟದ ಒಂದು ದುರ್ಘಟನೆ ಎಲ್ಲೋ ಒಂದ್ ರೀತಿ ನಡೆಯದಂತಾಗಿದೆ ಅಂತಾನೆ ಹೇಳಬಹುದು ಶರ್ಮಿತಾ. ಈಗ 20ರಿಂದ 30 ಜನ ಮೆಟ್ರೋ ಕಾಮಗಾರಿಯಲ್ಲಿ ಕೆಲಸ ಮಾಡೋ ಸಿಬ್ಬಂದಿ ಇದ್ರು, ಕಾರ್ಮಿಕರು ಇದ್ರು ಅಂತ ಹೇಳ್ತಿದ್ದಾರೆ. 70 ಜನ ಇದ್ರು, ಬಟ್ ಈ ಬಿಲ್ಡಿಂಗ್ ಬೀಳುತ್ತೇನೋ ಅಂತ ಒಂದು ಭಯದಿಂದ ಎಲ್ಲ ಖಾಲಿ ಮಾಡ್ಕೊಂಡು ಹೋದ್ರು. ಎಟ್ ಪ್ರೆಸೆಂಟ್ ಒಂದು 20ರಿಂದ 30 ಜನ ಇದ್ರು ಅಂತ. ಸೊ ಅವ್ರದ್ದು ವಸ್ತುಗಳನ್ನೆಲ್ಲ ಅವ್ರು ತಗೊಂಡು ಹೋಗಿದಾರಾ, ಅಥವಾ ಬಿಲ್ಡಿಂಗ್ ಬಿದ್ದಂತ ಟೈಮ್ನಲ್ಲಿ ಅದು ಕೊಲ್ಯಾಪ್ಸ್ ಆಗಿದೆಯಾ, ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್? ಎಷ್ಟು ಶರ್ಮಿತಾ, ಈಗ ಪೊಲೀಸರು ಹೇಳುವಂತಹ ಮಾಹಿತಿಯ ಪ್ರಕಾರ ಇದರಲ್ಲಿ ಒಂದು 70-80 ಜನ ಈ ಹಿಂದೆ ಕೂಡ ಅಷ್ಟೇ ವಾಸವಾಗಿದ್ರು. ಅವರು ಕೂಡ ಅಷ್ಟೇ ಬೆಂಗಳೂರು ನಗರದ ಬೇರೆ ಬೇರೆ ಭಾಗದಲ್ಲಿ ನಡೀತಿರುವಂತಹ ಮೆಟ್ರೋ ಕಾಮಗಾರಿಯಲ್ಲಿ ಕೆಲಸ ಮುಗಿಸ್ಕೊಂಡು ಬಂದು ಈ ಒಂದು ಬಿಲ್ಡಿಂಗ್ ನಲ್ಲಿ ವಾಸವಾಗಿದ್ರು ಅನ್ನೋ ಮಾತನ್ನು ಹೇಳ್ತಿದ್ರೆ, ಆದ್ರೆ ಕಳೆದ 2-3 ತಿಂಗಳಿನಿಂದಲೂ ಕೂಡ ಅಷ್ಟೇ ಈ ಒಂದು ಬಿಲ್ಡಿಂಗ್ ಕಲುಷಿತವಾಗಿದ್ದ ಮತ್ತು ವಾಲ್ತಿದ್ದಂತ ಒಂದು ಕಾರಣಕ್ಕೋಸ್ಕರ ಒಂದಷ್ಟು ಜನ ಸಿಬ್ಬಂದಿಯವರು ಇಲ್ಲಿಂದ ಬೇರೆ ಕಡೆಗೆ ಹೋಗಿ ವಾಸವನ್ನ ಮಾಡ್ತಿದ್ರು. ಆದ್ರೆ ಅದರಲ್ಲೂ ಕೂಡ ಅಷ್ಟೇ ಕೇವಲ 30 ಜನರು ಮಾತ್ರ ಇಲ್ಲಿ ವಾಸವಾಗಿದ್ರು. ಜೊತೆಗೆ ಆ ಒಂದು ವಿಜುವಲ್ಸ್ ಅಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು, ಮೆಟ್ರೋ ಕಾಮಗಾರಿಯ ಒಂದು ಕಾರ್ಮಿಕರು ಧರಿಸಿದಂತ ಒಂದು ಬಟ್ಟೆಗಳು ಕೂಡ ನೀವು ನೋಡ್ತಾ ಇರಬಹುದು, ಯಾವ ರೀತಿಯ ಒಂದು ಗೋಡೆಗೆ ಹಾಕಿರುವಂತಹ ಬಟ್ಟೆಗಳು ಕೂಡ ಅದೇ ರೀತಿ ಇದೆ. ಆದ್ರೆ ಇಲ್ಲಿ 30 ಜನ ಏನು ವಾಸವಾಗಿದ್ರು, ಆ ಒಂದು 30 ಜನರು ಕೂಡ ಅಷ್ಟೇ ನಿನ್ನೆ ಸಂಜೆಯಿಂದಲೂ ಕೂಡ ಅಷ್ಟೇ ಒಂದಷ್ಟು ಜನ ಬಟ್ಟೆ ಬರಗಳನ್ನು ತೆಗೆದುಕೊಂಡು ಬೇರೆ ಕಡೆ ಹೋಗಿದ್ರು, ಇವತ್ತು ಬೆಳಗ್ಗೆ ಕೂಡ ಅಷ್ಟೇ ಒಂದಷ್ಟು ಜನ ಬಟ್ಟೆಗಳನ್ನು ತೆಗೆದುಕೊಂಡು ಬಿಟ್ಟು ಬೇರೆ ಕಡೆ ಹೋಗಿದ್ರು. ಜೊತೆಗೆ ಮುಂಜಾನೆಯ ಪೊಲೀಸರು ಬಂದು ಅಲರ್ಟ್ ಮಾಡಿದ್ರು, ಯಾರೊಬ್ರು ಕೂಡ ಈ ಒಂದು ಬಿಲ್ಡಿಂಗ್ ನಲ್ಲಿ ಇರೋದು ಬೇಡ ಅನ್ನುವಂತ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಅಷ್ಟೇ ತಮ್ಮ ಬಟ್ಟೆ ಬರಗಳನ್ನು ತೆಗೆದುಕೊಂಡು ಇಲ್ಲಿಂದ ಬೇರೆ ಕಡೆ ಹೋಗಿದ್ರು. ಒಂದು ವೇಳೆ ಏನಾದರೂ ಅವರಿಗೆ ಯಾವುದೇ ರೀತಿಯಂತ ಮುನ್ಸೂಚನೆಯನ್ನ ಪೊಲೀಸರಾಗಿರ್ಬೋದು ಅಥವಾ ಇಲ್ಲಿದ್ದಂತ ಅಕ್ಕಪಕ್ಕದ ಸ್ಥಳೀಯರಾಗಿರ್ಬೋದು ಕೊಟ್ಟಿಲ್ಲ ಅಂದಂತಹ ವೇಳೆಯಲ್ಲಿ ಇವತ್ತು ಎಲ್ಲೋ ಒಂದು ರೀತಿ ದೊಡ್ಡ ಮಟ್ಟದ ಒಂದು ದುರಂತ ಸಂಭವಿಸಿತ್ತು ಅಂತ ಹೇಳ್ಬೋದು. ಸದ್ಯಕ್ಕೆ 70-80 ಜನ ವಾಸವಾಗ್ತಿದ್ದಂತಹ ಕೂಲಿ ಕಾರ್ಮಿಕರು ಕಳೆದ 1-2 ತಿಂಗಳಲ್ಲಿ ಕೇವಲ 30 ಜನ ಮಾತ್ರ ವಾಸವಾಗ್ತಿದ್ರು. ಆ 30 ಜನರು ಕೂಡ ಅಷ್ಟೇ ಈ ಒಂದು ಬಿಲ್ಡಿಂಗ್ ಬೀಳೋದಕ್ಕಿಂತ ಮುಂಚಿತವಾಗಿ ಏನು ಅಲರ್ಟ್ ಆಗಿದ್ದಂತ ಒಂದು ಕಾರಣಕ್ಕೋಸ್ಕರ ಯಾವುದೇ ರೀತಿಯಂತ ದುರ್ಘಟನೆ ಕೂಡ ಅಷ್ಟೇ ಈ ಒಂದು ಇನ್ಸಿಡೆಂಟ್ ಇಂದ ಸಂಭವಿಸಿಲ್ಲ ಅಂತಾನೆ ಹೇಳ್ಬೋದು ಶರ್ಮಿತಾ. ಫೈನ್, ಥ್ಯಾಂಕ್ ಯು ಮಂಜು ಆರ್ಯ ಈ ಕ್ಷಣದ ಅಪ್ಡೇಟ್ಸ್ ಗೆ. ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಕಲಬುರಗಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಆಗ್ತಾ ಇದೆ. ಚಿತ್ತಾಪುರದ ಬಿಸಿಎಂ ಹಾಸ್ಟೆಲ್ಗೆ ನೀರು ನುಗ್ಗಿಬಿಟ್ಟಿದೆ. ಶಹಬಾದ್ ರಸ್ತೆಯಲ್ಲಿರುವಂತಹ ಬಿಸಿಎಂ ಹಾಸ್ಟೆಲ್ನಲ್ಲಿ ಈಗ ನೀರು ನಿಂತಿದೆ. ಕಲಬುರಗಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಆಗ್ತಾ ಇದೆ. ಪರಿಣಾಮ ನೋಡಿ, ಚಿತ್ತಾಪುರದ ಬಿಸಿಎಂ ಹಾಸ್ಟೆಲ್ ಒಳಗಡೆ ನೀರು ನುಗ್ಗಿಬಿಟ್ಟಿದೆ. ಇದರ ಹಾಸ್ಟೆಲ್ ಒಳಗಡೆ ನೀರು ನುಗ್ಗಿಬಿಟ್ರೆ ವಿದ್ಯಾರ್ಥಿಗಳಿಗೆ ಸಂಕಷ್ಟ. ಬಾಲಕಿಯರ ಹಾಸ್ಟೆಲ್ ಕಟ್ಟಡದೊಳಗಡೆ ಈ ತರ ನೀರು ನುಗ್ಗಿರೋದು, ಭಯದಿಂದ ಈ ವಿದ್ಯಾರ್ಥಿನಿಯರು ಕಟ್ಟಡದ ಮೇಲೆ ಹತ್ತಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಶನಿವಾರ ಮಳೆಯಿಂದ ಈ ತರ ಬಾಲಕಿಯರು ಸಂಕಷ್ಟಕ್ಕೀಡಾಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಒಂದ್ ಕಡೆ ಸೈಕ್ಲೋನ್ ಎಫೆಕ್ಟ್ ಇಂದಾಗಿ ನಮ್ಮ ರಾಜ್ಯದಲ್ಲೂ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಮೊದಲೇ ಮುನ್ಸೂಚನೆಯನ್ನ ಕೊಟ್ಟಿತ್ತು. ಅದರಂತೆ ಒಂದಿಷ್ಟು ಭಾಗಗಳಲ್ಲಿ ಈಗ ಮಳೆ ಆಗ್ತಾ ಇದೆ. ಕಲಬುರಗಿಯ ಚಿತ್ರಣವನ್ನ ನಿಮ್ಗೆ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ನಾಗಾವಿ ಹಳ್ಳದ ಪ್ರವಾಹದಿಂದಾಗಿ ನೀರು ನುಗ್ಗಿಬಿಟ್ಟಿದೆ. ವಿದ್ಯಾರ್ಥಿನಿಯರನ್ನ ರಕ್ಷಣೆ ಮಾಡಿ ಬೇರೆ ಹಾಸ್ಟೆಲ್ಗೆ ಈಗ ಶಿಫ್ಟ್ ಮಾಡಿದ್ದಾರೆ.
ಶಹಬಾದ್ ರಸ್ತೆಯಲ್ಲಿರುವಂತ ಬಿಸಿಎಂ ಹಾಸ್ಟೆಲ್ ಒಳಗಡೆ ಹೆಂಗ್ ನೀರು ನುಗ್ಗಿದೆ, ನೀರು ನಿಂತ್ಕೊಂಡಿದೆ ತೋರಿಸ್ತಾ ಇದ್ದೀವಿ. ನೀರು ಪ್ರಮಾಣ ಏರಿಕೆ ಆಗ್ತಿದೆ ಅಂತ ಗೊತ್ತಾದ ತಕ್ಷಣ ಸೊ ಈ ಕಡೆ ತೋರಿಸ್ತಾ ಇದೀವಿ ನೋಡಿ, ಹೆಂಗೆ ಮಾರ್ಕ್ ಮಾಡಿ ವಿದ್ಯಾರ್ಥಿನಿಯರು ಪರದಾಟ ಪಡ್ತಾ ಇದ್ದಾರೆ. ಕಟ್ಟಡದ ಮೇಲೆ ಹತ್ತಿ ಕುತ್ಕೊಂಡ್ಬಿಟ್ಟಿದ್ದಾರೆ ಜೀವ ರಕ್ಷಣೆಗೋಸ್ಕರ. ಮತ್ತೆ ಒಂದು ಆತಂಕ ಸಹಜವಾಗಿ ಇದ್ದೇ ಇರುತ್ತೆ, ಈ ನೀರು ಒಂದ್ಸತಿ ನುಗ್ಗ್ಬಿಡ್ತು ಅಂದ್ರೆ ಅದು ನದಿಯಿಂದ ನೀರು ಈ ತರ ನುಗ್ಗಿದೆ ಅಂತ ಹೇಳಿದ ಮೇಲೆ ಅದ್ರ ಪ್ರಮಾಣ ಏರಿಕೆ ಆಗುತ್ತಾ ಇಳಿಕೆ ಆಗುತ್ತಾ ಅಂತ ಗೆಸ್ ಮಾಡಕ್ಕೂ ಸಾಧ್ಯ ಇಲ್ಲ. ಅದು ಏರ್ತಾ ಹೋಯ್ತು ಅಂದ್ರೆ ಯಾವ ಕ್ಷಣದಲ್ಲಿ ಹೆಂಗೆ ಏರಿಕೆ ಆಗುತ್ತೆ ಅಂತ ಗೆಸ್ ಮಾಡಕ್ಕಾಗಲ್ಲ. ಹಾಗಾಗಿ ಒಂದು ಆತಂಕದಿಂದ ಅವರು ಬಿಲ್ಡಿಂಗ್ ಮೇಲ್ ಹತ್ತಿ ಕುತ್ಕೊಂಡ್ಬಿಟ್ಟಿದ್ರು. ಸೋ ಅಲ್ಲಿ ಸಿಬ್ಬಂದಿ ರಕ್ಷಣಾ ಕಾರ್ಯವನ್ನ ಗಮನಿಸ್ತಾ ಇದ್ದೀವಿ. ಅವರು ಈಗ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಮತ್ತೆ ನೀರಿನ ಫೋರ್ಸ್ ಅನ್ನು ಗಮನಿಸ್ತಾ ಇದೀವಿ. ಬಹುಶಃ ವಿದ್ಯಾರ್ಥಿನಿಯರು ಅದ್ರಲ್ಲಿ ಬರಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ಸಿಬ್ಬಂದಿನೇ ಅಲ್ಲಿ ಎಷ್ಟು ಹರಸಾಹಸ ಪಡ್ತಾ ಇದಾರೆ ಗಮನಿಸ್ತಾ ಇದೀವಿ. ಆ ನೀರಿನ ಫೋರ್ಸ್ ಹಂಗಿದೆ, ಹಳ್ಳದ ನೀರಲ್ಲಿ ಏಕಾಏಕಿ ನುಗ್ಬಿಟ್ಟಿರೋದು, ನಾಗಾವಿ ಹಳ್ಳದ ಪ್ರವಾಹದಿಂದಾಗಿ ಇತರ ಹಾಸ್ಟೆಲ್ ಒಳಗೆ ನೀರು ನುಗ್ಗಿರೋದು. ಅಕಸ್ಮಾತ್ ಅವರೇ ಏನಾದ್ರೂ ಗುಂಪು ಕಟ್ಕೊಂಡು ನಾವು ಬರ್ತೀವಿ ಅಂತ ಹೇಳಿದ್ರು ಕೂಡ ಒಂದು ದೊಡ್ಡ ಸವಾಲಿನ ಕೆಲಸ, ಯಾಕಂದ್ರೆ ಆ ಫೋರ್ಸ್ ಅಲ್ಲಿ ಕೊಚ್ಕೊಂಡು ಹೋಗುವಂತ ಚಾನ್ಸಸ್ಸು ಇರುತ್ತೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್ ಜಾಯಿನ್ ಆಗಿದ್ದಾರೆ ಫೋನ್ ಸಂಪರ್ಕದಲ್ಲಿ. ಅರುಣ್ ಕುಮಾರ್, ಸದ್ಯಕ್ಕೆ ಸಿಚುವೇಶನ್ ಅಲ್ಲಿ ಹೆಂಗಿದೆ, ಮತ್ತೆ ವಿದ್ಯಾರ್ಥಿನಿಯರನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ರಲ್ಲ, ಸೊ ಯಾವ ತರ ಆತಂಕ ಮೂಡಿತ್ತು ಆ ಸಂದರ್ಭದಲ್ಲಿ ಈ ತರ ಪ್ರವಾಹ ಎಲ್ಲ ಬಂದಂತ ಟೈಮ್ನಲ್ಲಿ? ಕಳೆದ ಹಲವು ದಿನಗಳಿಂದ ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ಸುರಿತಾ ಇದೆ, ಹೀಗಾಗಿ ಹಲವು ಮಳೆಯಿಂದಾಗಿ ಹಲವು ಅನಾಹುತ ಏನು ಅವಾಂತರಗಳನ್ನ ಸೃಷ್ಟಿಯಾಗ್ತದೆ. ಕಲಬುರಗಿಯ ಚಿತ್ತಾಪುರ ತಾಲೂಕಿನ ಏನ್ ಚಿತ್ತಾಪುರ ಪಟ್ಟಣದಲ್ಲಿ ನಿನ್ನೆ ಅಲ್ಲೊಂದು ವಿದ್ಯಾರ್ಥಿನಿ ವಸತಿ ನಿಲಯದಲ್ಲಿ ನೀರು ನುಗ್ಗಿದ್ರಿಂದ ವಿದ್ಯಾರ್ಥಿಗಳು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಯಾಕಂದ್ರೆ ಮಳೆ ನಾಗಾವಿ ಹಳ್ಳದಿಂದಾಗಿ ಸಂಪೂರ್ಣ ಏನ್ ಹಳ್ಳದ ನೀರುಗಳು ಏನು ವಸತಿ ನಿಲಯದ ಒಳಗಡೆ ನುಗ್ಗಿದ್ರಿಂದ ಸೊ 8 ಜನ ವಿದ್ಯಾರ್ಥಿನಿಯರು ಮತ್ತೆ ಅಲ್ಲಿ ಅವರಿಗೆ ಅಡಿಗೆ ಮಾಡುವಂತ ಸಹಾಯಕ ಇವರು ಕೂಡ ಇಬ್ರು ಇದ್ರು. ಹಾಗಾಗಿ ಅವರು 8 ಜನ 10 ಜನನ ಮೇಲೆ ಇಡೀ ಒಂದು ಕ್ಲಾಸ್ ರೂಮ್ ನಲ್ಲಿ ಮತ್ತೆ ಅವರು ಇರುವಂತ ರೂಮ್ ಗಳಲ್ಲೂ ಕೂಡ ನೀರು ನುಗ್ಗಿದ್ರಿಂದ ಅವ್ರಿಗೆಲ್ಲ ಪ್ರಾಣವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಅವರು ಟೆರಿಸ್ ಮೇಲೆ ಹೋಗಿ ತಮ್ಮ ಇಡೀ ರಾತ್ರಿಯನ್ನ ಕಳೆದಿದ್ರು. ಅಲ್ಲದೆ ಈ ಬಗ್ಗೆಯೂ ಕೂಡ ಹಲವು ಬಾರಿ ಈ ಇಂತಹ ಒಂದು ಅವಘಡ ನಡೆದು ಸಂಭವಿಸ್ತಾ ಇದ್ರು ಕೂಡ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದಾರೆ. ಪ್ರತಿ ಬಾರಿ ಮಳೆಗಾಲ ಬಂದಾಗ ಇಂಥ ಒಂದು ಸಮಸ್ಯೆ ಉದ್ಭವವಾಗುತ್ತೆ, ಇದಕ್ಕೆ ಶಾಶ್ವತ ಪರಿಹಾರ ನೀಡುವಂತ ಕೆಲಸ ಆಗಬೇಕು ಅನ್ನೋದು ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಯಾರು ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯ ವಹಿಸಿದ್ರಿಂದ ಈ ಒಂದು ನೀರು ನುಗ್ಗಿದ್ರಿಂದಾಗಿ ವಿದ್ಯಾರ್ಥಿನಿಯರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈಗ ಏನು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದು ಎಲ್ಲಾ ವಿದ್ಯಾರ್ಥಿನಿಯರನ್ನ ಮತ್ತೆ ಅಲ್ಲಿ ನಿಂತ ಸ್ಟಾಫ್ಗಳನ್ನ ಕೂಡ ಹೊರತೆಗೆದು ಅವರಿಗೆ ಬೇರೆಡೆ ಸ್ಥಳಾಂತರ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಅಲ್ಲದೆ ರೂಮ್ಗಳಲ್ಲಿ ಏನು ನೀರು ನುಗ್ಗಿದ್ರಿಂದ ಏನು ಅವರು ವಿದ್ಯಾರ್ಥಿ ಮಲಗುವಂತ ಕೋಣೆಗಳಲ್ಲೂ ಕೂಡ ನೀರು ನುಗ್ಗಿದ್ರಿಂದ ಎಲ್ಲಿ ಇಡೀ ಒಂದು ಮಳೆ ನೀರಿಗೆ ಅವರು ಇದ್ದಂತ ಬೆಡ್ಗಳನ್ನು ಕೂಡ ಮುಳುಗಡೆ ಆಗಿದೆ. ಹೀಗಾಗಿ ಅವರಿಗೆ ಬೇರೆಡೆ ಶಿಫ್ಟ್ ಮಾಡಿ ತಾತ್ಕಾಲಿಕ ಒಂದು ಪರಿಹಾರವನ್ನು ಕಲ್ಪಿಸುವಂತ ಕೆಲಸ ಕೂಡ ಅಲ್ಲಿ ಆಗಿದೆ ಅಂತ ಹೇಳ್ಬೋದು. ಇನ್ಫಾರ್ಮೇಶನ್ ಗೆ ಇನ್ನು ಈ ಘಟನೆ ಬಗ್ಗೆ ಮಾತನಾಡೋದಕ್ಕೆ ಸ್ಥಳೀಯರಾಗಿರುವಂತ ನರಹರಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಹರಿ ಅವರೇ, ಈಗ ಹಾಸ್ಟೆಲ್ ಇದೆಯಲ್ಲ ಅದರ ಅಕ್ಕಪಕ್ಕದಲ್ಲೇ ನಿಮ್ಮ ಮನೆ? ನಿಮ್ಮ ಮನೆಯೊಳಗೂ ನೀರು ಬಂದಿತ್ತಾ? ಇಲ್ಲ ಇಲ್ಲ ಇಲ್ಲ, ನಮ್ಮ ಮನೆ ದೂರಿದೆ ರೀ. ಹಾ, ನಮ್ಮ ಮನೆ ದೂರಿದೆ. ಓಕೆ, ಅಂದ್ರೆ ಈ ಅಲ್ಲಿ ಸುತ್ತಮುತ್ತ ಈ ಹಾಸ್ಟೆಲ್ ಒಳಗೆ ಮಾತ್ರ ನೀರು ಬಂದಿದ್ದು, ಯಾರ ಮನೆಗೂ ನೀರು ನುಗ್ಗಿಲ್ಲ? ಇಲ್ಲ, ನುಗ್ಗಿದೆ ನುಗ್ಗಿದೆ ನುಗ್ಗಿದೆ. ಪ್ರತಿ ವರ್ಷನೂ ಹಿಂಗಾಗುತ್ತಾ ಜೋರ್ ಮಳೆ ಬಂದಂತ ಟೈಮ್ನಲ್ಲಿ? ಆಗುತ್ತೆ ರೀ ಮೇಡಮ್, ಆಗುತ್ತೆ. ಬಟ್ ಯಾರಾದ್ರೂ ಸಂಬಂಧಪಟ್ಟವ್ರು ಬಂದಿದ್ರಾ? ಈಗ ಸಿಬ್ಬಂದಿ ಬಂದ್ರು, ರಕ್ಷಣೆ ಮಾಡಿದ್ರು, ಸರಿ ಜನಪ್ರತಿನಿಧಿಗಳಾಗ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದ್ರೂ ಬಂದಿದ್ರಾ? ಇಲ್ಲ, ಬಂದಿಲ್ಲ. ರಾತ್ರಿ ಸಮಯದಲ್ಲಿ ನೋಡ್ಬೇಕಾದ್ರೆ ಮಳೆ ಅದ್ಭುತ ಇತ್ತು. ಆ ಸಮಯದಲ್ಲಿ ನಾವು ಕೂಡ ನನಗೆ ಕರೆ ಬಂದವು, ಹೋಗ್ಬೇಕಂತಂದ್ರೆ ಮಳೆ ಇದ್ರ ಸಲುವಾಗಿ ನಾನು ಹೋಗಿಲ್ಲ ಮೇಡಮ್. ಓಕೆ, ಅಂದ್ರೆ ಹೆಂಗೆ ನೀರಿನ ಪ್ರಮಾಣ, ಅದೇನ್ ಹಳ್ಳದ ನೀರಾ ಅಥವಾ ನದಿ ನೀರಾ? ಹಳ್ಳದ ನೀರು. ಈ ತರ ನಾಗಾವಿ ನಾಡುದಿಂದ ಬರ್ತವೆ, ನಾಗಾವಿ ನಾಡುದಿಂದ ಹಳ್ಳದಿಂದ ನೀರು ಬರ್ತವೆ. ಆ ನೀರಿನ ಎಲ್ಲಾ ಊರಿಂದ ಮತ್ತೆ ಎಲ್ಲೊಂದು ಕೂಡಿಕೊಂಡು ಹೋಗ್ತವೆ, ಕಾಗಿಣಾಗೆ ಸೇರ್ತದೆ ಅದು. ಆದ್ರೆ ಅಲ್ಲಿ ಇರ್ತಕ್ಕಂತ ತಗ್ಗು ಪ್ರದೇಶ ಇದೆ ರೀ, ಅದು ಹಾಸ್ಟೆಲ್ ಇರೋದು ತಗ್ಗು ಪ್ರದೇಶದ. ಎಷ್ಟು ಅಡಿ ನೀರ್ ನಿಂತಿತ್ತು? ಸುಮಾರು 4-5 ಅಡಿ ಇದ್ರು. 4-5 ಅಡಿ. ಇವಾಗ ಕ್ಲಿಯರ್ ಆಗಿದೆಯಾ ನೀರು? ಹಂಗೆ ಇದೆಯಾ? ಇಲ್ಲ, ಕ್ಲಿಯರ್ ಆಗಿದೆ ಮೇಡಮ್. ಹೊಲಸು ರಾಡಿ ಬಹಳಷ್ಟು ಇದೆ. ಕರೆಕ್ಟ್, ಆತರ ನೆರೆ ಬಂದ್ ಹೋದ್ಮೇಲೆ ಅದೇ ಪರಿಸ್ಥಿತಿ. ಯಾಕಂದ್ರೆ ಹಾಸ್ಟೆಲ್ ಒಳಗಡೆ ವಿಜುವಲ್ಸ್ ಎಲ್ಲ ತೋರಿಸ್ತಾ ಇದೀವಿ, ಪಾಪ ಅವ್ರು ಮಲ್ಕೊಳ್ಳುವಂತ ಹಾಸಿಗೆ ಸಂಪೂರ್ಣ ನೆಂದ ಹೋಗ್ಬಿಟ್ಟಿದೆ ಪಾಪ.
ಅದು ಅಧೋಗತಿ. ಆದ್ರೆ ನಮ್ಮ ಸ್ಥಳೀಯ ಶಾಸಕರು ಪ್ರಿಯಾಂಕಾ ಖರ್ಗೆ ಅವರು ಸ್ವಲ್ಪ ಇತ್ತ ಕಡೆ ಗಮನ ಹರಿಸ್ರಿ. ಈ ರೀತಿ ಬಹಳಷ್ಟು ಹಾಸ್ಟೆಲ್ಗಳು ಇವೆ, ಕೆಲವೊಂದು ಹಾಸ್ಟೆಲ್ದಲ್ಲಿ ನೀರಿಲ್ಲ, ಸೌಲಭ್ಯ ಇಲ್ಲ. ದಯವಿಟ್ಟು ಅವ್ರಿಗೆ ನಾನು ಏನ್ ಕೇಳ್ತೇನೆ ಅಂದ್ರೆ, ನೂರಾರು ಬಜೆಟ್ ತರ್ತೀರಿ ಸರ್ಕಾರದಿಂದ ಅಡಿಯಲ್ಲಿ, ಇಂತ ಹಾಸ್ಟೆಲ್ಗಳು ತಗ್ಗಿನ ಪ್ರದೇಶದಲ್ಲಿ ಕಟ್ಟಬೇಡಿ. ಇದು ನನ್ನ ಒಂದು ಪ್ರಶ್ನಾರ್ಥಕ ಚಿಹ್ನೆ. ಗಮನಕ್ಕೆ ಬಂದಿದೆಯಾ, ಯಾರಾದ್ರೂ ತಂದಿದಾರಾ ಸ್ಥಳೀಯರು? ತಂದಿದ್ದಾರೆ ಮೇಡಮ್, ತಂದಿದ್ದಾರೆ. ತಂದಿದ್ರೆ ಸರಿ, ಫೈನ್ ಫೈನ್. ಥ್ಯಾಂಕ್ ಯು ನರಹರಿ ಅವರೇ. ಪುರಸಭೆ ಅಧ್ಯಕ್ಷ ಚಂದ್ರಶೇಖರ್ ಅಂತ ನಮ್ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಂದ್ರಶೇಖರ್ ಅವರೇ, ಈಗ ಸ್ಪಾಟಿಗೆ ನೀವು ಹೋಗಿದ್ರಾ? ಹಾ ಹೋಗಿದ್ದೆ ಮೇಡಮ್, ಹೋಗಿದ್ದೆ. ಏನೆಲ್ಲ ಸಮಸ್ಯೆ ಆಗಿದೆ ಅಲ್ಲಿ? ಏನಿಲ್ಲ ಮೇಡಮ್, ಮಳೆ ಸತತವಾಗಿ ಮಳೆ ಬಿದ್ದಿದ್ರಿಂದ ಆ ಕಟ್ಟಡ ಕೆಳಗಡೆ ಇದೆ ಮೇಡಮ್. ಬಹಳ ರಸ್ತೆ ಬದಿ ಇದೆಯಲ್ಲ, ರೋಡ್ ಇಂದ ಕೆಳಗಡೆ ಇದೆ. ಹೊಸ ಬಿಲ್ಡಿಂಗ್ ತರ ಅನಿಸ್ತಿದೆ. ಯಾವಾಗ ಕನ್ಸ್ಟ್ರಕ್ಷನ್ ಆಗಿರೋದು ಅದು? ಹಂಗಾದ್ರೆ ಅಲ್ಲ, ಈಗ ಸ್ಥಳೀಯರೊಬ್ರು ಮಾತಾಡ್ತಾ ಹೇಳ್ತಾ ಇದ್ರು, ಪ್ರತಿ ಬಾರಿನು ಜೋರ್ ಮಳೆ ಬಂದಂತ ಟೈಮ್ ನಲ್ಲಿ ನಾಗಾವಿ ಹಳ್ಳದಿಂದ ಈ ತರ ಬಂದ್ಬಿಡುತ್ತೆ ನೀರು ಅಂತ. ಇಷ್ಟೆಲ್ಲ ಗೊತ್ತಿದ್ಮೇಲೆ ಸ್ವಲ್ಪ ಹೈಟ್ ಮಾಡಿ ಕಟ್ಬೋದಾಗಿತ್ತಲ್ಲ ಕಟ್ಟೋ ಟೈಮ್ ನಲ್ಲಿ ಅಲ್ವಾ? ಅದೇ ತಪ್ಪು, ಲ್ಯಾಂಡ್ ಆರ್ಮಿದ್ರು ತಪ್ಪು ಮಾಡಿದ್ರೆ, ತಪ್ಪು ಮಾಡಿದ್ದಾರೆ ಮೇಡಮ್. ಅದು ಕಟ್ಟಡನೇ ತಪ್ಪು ಮಾಡಿದ್ದಾರೆ. ಈಗ ಅದಕ್ಕೆ ಹಳ್ಳಕ್ಕೆ ಸ್ವಲ್ಪ ನಾನು ಸ್ವಲ್ಪ ಆಳವಾಗಿ ಮಾಡಿ ಸೈಡ್ ನಲ್ಲಿ ಇದು ಕಟ್ಕೊಂಡು ಅಗಲ ಮಾಡ್ಬೇಕಂತ ನಾನು ನಮ್ಮ ಶಾಸಕ ಪ್ರಿಯಾಂಕರ ಹತ್ರ ಕೇಳ್ಕೊಂಡಿದ್ದೀನಿ ಅನುದಾನ. ಆಗಾಗಲೇ ಅವ್ರು 40 ಲಕ್ಷ ಬಿಡುಗಡೆ ಮಾಡ್ತೇನೆ ಅಂತ ಹೇಳಿದಾರೆ ಮೇಡಮ್. ಅದು ಸರಿ ಮಾಡಬಹುದು ಅಂತ ನಮ್ದು ಇದೆ ಮೇಡಮ್. ಈ ಹಾಸ್ಟೆಲ್ ಜೊತೆಲಿ ಸುಮಾರು ಎಷ್ಟು ಮನೆಗಳಿಗೆ ಈ ತರ ನೀರ್ ನುಗ್ಗುತ್ತೆ ಈ ತರ ಮಳೆ ಬಂದಾಗ? ಬಂದಾಗ ಒಂದು ನಿಯರ್ ಅಬೌಟ್ 30-40 ಮನೆಗಳು ನುಗ್ಗುತ್ತೆ ಮೇಡಮ್, ನೀರ್ ನುಗ್ಗುತ್ತೆ. ಬಟ್ ಇವಾಗ ಹಾಸ್ಟೆಲ್ ನಲ್ಲಿರುವಂತ ವಸ್ತುಗಳೆಲ್ಲ ಹಾಳಾಗ್ಬಿಟ್ಟಿದೆಯಲ್ಲ, ಹಾಸಿಗೆ ಮತ್ತೆ ಕುರ್ಚಿ ಚೇರ್ ಎಲ್ಲ ನೋಡ್ತಾ ಇದೀವಿ. ಅದರಲ್ಲೂ ಹಾಸಿಗೆ ಅಂತೂ ಕಂಪ್ಲೀಟ್, ಅದು ವೇಸ್ಟ್ ಬಿಡಿ. ಇನ್ನು ಹೌದು ಮೇಡಮ್, ಹೌದು ಮೇಡಮ್, ನಾನು ನೋಡಿದ್ದೀನಿ ಮೇಡಮ್. ಈಗ ಅವ್ರನ್ನೆಲ್ಲ ಎಲ್ಲಿ ಶಿಫ್ಟ್ ಮಾಡಿದೀರಾ ಸ್ಟೂಡೆಂಟ್ಸ್ ನ? ಅಲ್ಲೇ ಪಕ್ಕದಲ್ಲಿ ಒಂದು ಹಾಸ್ಟೆಲ್ ಇದೆ ಮೇಡಮ್, ಗರ್ಲ್ಸ್ ಹಾಸ್ಟೆಲ್ ಇದೆ, ಅಲ್ಲಿ ಶಿಫ್ಟ್ ಮಾಡಿದೀವಿ ಮೇಡಮ್. ಓಕೆ, ಇವಾಗ ಕ್ಲೀನ್ ಎಲ್ಲ ಆಗಿದೆಯಾ, ಕ್ಲೀನಿಂಗ್ ಕಾರ್ಯ ಆಗಿದೆಯಾ? ಹಾ ಮೇಡಮ್. ಅಂದ್ರೆ ನೀರು ಇಳಿದು ಹೋಗಿದೆ ಅಂತ ಹೇಳಿದ್ರು, ಕ್ಲೀನ್ ಮಾಡ್ಬೇಕಲ್ಲ? ಹಾ ಕ್ಲೀನ್ ಮಾಡ್ತೀವಿ ಅಂತ ಹೇಳಿದಾರೆ ಮೇಡಮ್, ಮಾಡಿ. ನಾನು ಹೋಗಿಲ್ಲ ಮೇಡಮ್ ಆ ಕಡೆ, ನೋಡಿಲ್ಲ ನಾನು. ಓಕೆ, ಹೇಳಿದ್ದೀನಿ ಮೇಡಮ್. ಫೈನ್. ಈಗ ನೀವೊಂದು ಮುತುವರ್ಜಿ ವಹಿಸಿ ಆ ಹಳ್ಳದ ಹೂಳು ತೆಗೆದು ಅಕ್ಕಪಕ್ಕ ಏನೋ ಅದಕ್ಕೆ ತಡೆಗೋಡೆ ತರ ಏನೋ ನಿರ್ಮಿಸೋ ಪ್ಲಾನ್ ಅಲ್ಲಿ ಇದೆಯಾ? ಹಾ ಇಟ್ಟಿದ್ದೀನಿ ಮೇಡಮ್, ಇಟ್ಟಿದ್ದೀನಿ ಮೇಡಮ್. ಅದಾದಷ್ಟು ಬೇಗ ಆಗ್ಲಿ, ಯಾಕಂದ್ರೆ ಸ್ಟೂಡೆಂಟ್ಸ್ ಪಾಪ ಬರ್ದಾಗ. ಹೌದು, ಅದರ ಅಂದಾಜ ಪತ್ರಿಕೆ ತಯಾರು ಮಾಡಿ ಆಲ್ರೆಡಿ ಶಾಸಕರ ಗಮನ ತಂದಿದ್ದೀನಿ. ಶಾಸಕರು ಕೂಡ ಅದರ ಬಗ್ಗೆ ಗಮನ ಹರಿಸಿ ಕೂಡಲೇ ಅದರ ಮುತುವರ್ಜಿ ಮಾಡ್ತೀವಿ ಅಂತ ಹೇಳಿದ್ದಾರೆ, ವಿಶ್ವಾಸ ಪಟ್ಟಿದ್ದಾರೆ. ಓಕೆ, ಒಂದು ಭರವಸೆ ನಿಮಗೆ ಸಿಕ್ಕಿದೆ. ಆ ಭರವಸೆ ಭರವಸೆ ಆಗೆ ಇರೋದು ಬೇಡ, ಅದನ್ನ ಈಡೇರಿಸಿ ಅನ್ನೋದು ನಮ್ಮ ರಿಕ್ವೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಚಂದ್ರಶೇಖರ್ ಅವರು ನ್ಯೂಸ್ 18 ಕನ್ನಡಕ್ಕೆ ಮಾತನಾಡಿದಕ್ಕೆ. ಈಗ ಕಟ್ಟಡದ ಮೇಲೆ ವಿದ್ಯಾರ್ಥಿನಿಯರು ಹತ್ತಿ ಕೂತಿದ್ರು, ಯಾಕಂದ್ರೆ ನಾಗಾವಿ ಹಳ್ಳದಿಂದ ಈ ತರ ನೀರು ನುಗ್ಗಿದೆ. ಈಗ ಮೇಲ್ನೋಟಕ್ಕೆ ಸ್ಥಳೀಯರೆಲ್ಲ ಆರೋಪ ಮಾಡಿರೋದು ಅದು ಮೊದಲೇ ತಗ್ಗು ಪ್ರದೇಶ ಆಗಿತ್ತು. ಈ ಕಟ್ಟಡ ಕಟ್ಟುವಂತ ಟೈಮ್ ನಲ್ಲಿ ಸ್ವಲ್ಪ ಏರಿಸಿ ಕಟ್ಟಿದ್ರೆ ಸ್ವಲ್ಪ ಸಮಸ್ಯೆಗಳು ಈ ತರ ಆಗ್ತಿರ್ಲಿಲ್ಲ, ಅವಾಯ್ಡ್ ಆಗ್ತಿತ್ತು ಅಂತ. ಈಗ ಪ್ರಿಯಾಂಕರ್ಗೆ ಅವ್ರ ಗಮನಕ್ಕೆ ತಂದಿದ್ದಾರೆ ಪುರಸಭೆ ಅಧ್ಯಕ್ಷರು. ಈಗ 40 ಲಕ್ಷ ಏನೋ ನಾನು ರಿಲೀಸ್ ಮಾಡಿಸ್ಕೊಡ್ತೀನಿ, ಹಳ್ಳದಲ್ಲಿ ಹೂಳೆತ್ತೋದು ಮತ್ತೆ ತಡೆಗೋಡೆ ನಿರ್ಮಾಣಕ್ಕೆ ಅಂತ ಭರವಸೆ ಕೊಟ್ಟಿದ್ದಾರಂತೆ. ಆದಷ್ಟು ಬೇಗ ಫಂಡ್ ಅನ್ನ ರಿಲೀಸ್ ಮಾಡಿಸ್ಕೊಟ್ರೆ ಅಲ್ಲಿ ಕೆಲಸ ಕಾರ್ಯಗಳು ನಡೆದ್ರೆ ಒಂದು 30-40 ಮನೆಗೆ ನೀರು ನುಗ್ಗೋದು, ಪ್ಲಸ್ ಈ ಹಾಸ್ಟೆಲ್ ನಲ್ಲಿ ವಿದ್ಯಾರ್ಥಿನಿಯರ ಪರದಾಟ ಈ ಮಳೆ ಜೋರಾಗಿ ಬಂದಂತ ಟೈಮ್ ನಲ್ಲಿ ಅದು ತಪ್ಪುತ್ತೆ. ಆದಷ್ಟು ಬೇಗ ಶಾಸಕರು ಆ ಕಡೆ ಸ್ವಲ್ಪ ಗಮನ ಕೊಡ್ಬೇಕು ಈ ವಿಚಾರದ ಬಗ್ಗೆ. ಪ್ರಿಯಾಂಕರ್ಗೆ ಅವರು ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಆಸ್ಪತ್ರೆ ಒಳಗಡೆ ಚಿಕಿತ್ಸೆ ಸಿಗದೆ ಬೀದಿಗೆ ಬಿದ್ದಿದ್ದಾರೆ ರೋಗಿ, ರಸ್ತೆಯಲ್ಲೇ ನರಳಾಟ ಪಡ್ತಾ ಇದ್ರು, ಸಿಬ್ಬಂದಿ ಮಾತ್ರ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ಬಿಹೇವ್ ಮಾಡಿದ್ದಾರೆ. ಕ್ಯಾರೇ ಅಂದಿಲ್ಲ, ಆಂಬ್ಯುಲೆನ್ಸ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ರಸ್ತೆಯಲ್ಲೇ ನರಳಾಟವನ್ನು ಪಟ್ಟಿದ್ದಾರೆ ರೋಗಿ. ಯಾದಗಿರಿ ಜಿಲ್ಲೆಯಿಂದ ರಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ರೋಗಿ ಬಂದಿದ್ರು, ಹೆಚ್ಚಿನ ಚಿಕಿತ್ಸೆ ಬೇಕಾಗಿತ್ತು, ಅವ್ರನ್ನ ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಂತ ರೆಫರ್ ಮಾಡಿದ್ದಾರೆ. ಬಟ್ ವೈದ್ಯರು ಈ ತರ ಒಂದು ಸೂಚನೆ ಕೊಟ್ಟಿದ್ರು ಕೂಡ ಚಳಿಯಲ್ಲೇ ನರಳುತ್ತಾ ಆಸ್ಪತ್ರೆ ಹೊರಗಡೆ ಫುಟ್ಪಾತ್ ಮೇಲೆ ರೋಗಿ ನರಳಾಡ್ತಾ ಇದ್ರು ಕೂಡ ಸಿಬ್ಬಂದಿ ಮಾತ್ರ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ದೃಶ್ಯದಲ್ಲೂ ತೋರಿಸ್ತಾ ಇದೀವಿ, ರಿಮ್ಸ್ಗೆ ಬಂದಿದ್ದಾರೆ ಫಸ್ಟು. ಸೊ ಅಲ್ಲಿ ಬಂದಾಗ ಇನ್ನು ಹೆಚ್ಚಿನ ಚಿಕಿತ್ಸೆ ಬೇಕು ಅಂತಂದ್ರೆ ನೀವು ಬೇರೆ ಆಸ್ಪತ್ರೆಗೆ ಶಿಫ್ಟ್ ಆಗಿ ಅಂತ ವೈದ್ಯರು ಒಂದು ಸೂಚನೆ ಕೊಟ್ಟಿದ್ದಾರೆ. ಬೇರೆ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತಂದ್ರೆ ಪಾಪ ಅವ್ರಿಗೆ ಆಂಬ್ಯುಲೆನ್ಸ್ ನ ವ್ಯವಸ್ಥೆ ಬೇಕಾಗುತ್ತೆ. ಬಟ್ ನರಳಾಟ ಪಡ್ತಾ ಇದ್ರು ಕೂಡ ಸಿಬ್ಬಂದಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಹಾಗಾಗಿ ಈ ರೋಗಿ ಸಂಬಂಧಿಕರು ಮತ್ತೆ ಸಾರ್ವಜನಿಕರು ಈ ಘಟನೆ ನೋಡಿದವರು ದೃಶ್ಯ ನೋಡಿದವರಲ್ಲಿ ಹಿಡಿ ಶಾಪ ಹಾಕಿದ್ದಾರೆ. ಕೇಳ್ಬೇಕಲ್ರಿ ನೀವು,
ಕೊರೋನಾಗೂ ಮುಂಚೆ ಯಾರು ಕೂಡ ಪಿಪಿಇ ಕಿಟ್ ನ ಹೆಸರು ಕೂಡ ಕೇಳಿರಲಿಲ್ಲ ಆದ್ರೆ ಕೊರೋನಾ ಬಂದ ಮೇಲೆ ಇವತ್ತು ಪಿಪಿಇ ಕಿಟ್ ಅನ್ನೋ ಹೆಸರು ದೊಡ್ಡೋರ್ ಬಿಡಿ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಗೊತ್ತು ಪಿಪಿಇ ಕಿಟ್ ಗಳನ್ನ ಸಾಮಾನ್ಯವಾಗಿ ವೈದ್ಯರು ನರ್ಸ್ ಗಳು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು ಯೂಸ್ ಮಾಡ್ತಾರೆ ಆದ್ರೆ ಇವತ್ತು ನಾವು ನಿಮಗೆ ಪರಿಚಯ ಮಾಡೋಕೆ ಹೊರಟಿರುವಂತ ಈ ವ್ಯಕ್ತಿ ಡಾಕ್ಟರ್ ಅಲ್ಲ ವೈದ್ಯಕೀಯ ಸಿಬ್ಬಂದಿಯೂ ಅಲ್ಲ ಆದ್ರೂ ಇವರು ಪಿಪಿಇ ಕಿಟ್ ಯೂಸ್ ಮಾಡ್ತಾ ಇದ್ದಾರೆ आप कोरोना टीकाकरण अवश्य करवाइए जैसे में आपके लिए और आपके परिवार के लिए सुरक्षा साबित होगी ಇದು ಗುಜರಾತ್ ನ ಆನಂದ್ ಜಿಲ್ಲೆಯ ನಿವಾಸಿ ಬೈಲಾಲ್ ಬೋಯ್ ಅವರ ಮನವಿ ಬೈಲಾಲ್ ಬೋಯಿ ವೈದ್ಯನಲ್ಲ ಅಥವಾ ಆತ ಯಾವುದೇ ಆಸ್ಪತ್ರೆಯ ವೈದ್ಯಕೀಯ ಸಿಬ್ಬಂದಿಯೂ ಅಲ್ಲ ಆದರೆ ಕೊರೋನಾ ತೀವ್ರತೆಯನ್ನ ಅರ್ಥ ಮಾಡಿಕೊಂಡಿರುವಂತ ಇವರು ವೈದ್ಯರಿಂದಷ್ಟೇ ನಿರೀಕ್ಷಿಸಬಲ್ಲಂತ ಎಲ್ಲ ಮುನ್ನೆಚ್ಚರಿಕೆಗಳನ್ನ ಸ್ವತಃ ಪಾಲಿಸ್ತಾರೆ ಅಸಲಿಗೆ ಈ ಬಿಲಾಲ್ ಬೋಯ್ ಒಬ್ಬ ವೃತ್ತಿಪರ ಆಟೋ ರಿಕ್ಷಾ ಚಾಲಕ ಮೇರಿ ಆಟೋಮೇ ಭೀ ಸ್ಯಾನಿಟೈಜರ್ ಕರ್ತಾ ಹೂ ಔರ್ ಹಾತ್ ಪೇ ಭೀ ಲಗಾತಾ ಹೂ ಕೊರೋನಾದ ಮೂರನೇ ಅಲೆಯ ಎಲ್ಲ ಸಾಧ್ಯತೆಗಳು ಇರುವಂತ ಈ ಸಮಯದಲ್ಲಿ ಸಾಮಾನ್ಯವಾಗಿ ಜನರು ಕೊರೋನಾದ ಎಲ್ಲ ನಿಯಮಗಳನ್ನ ಮರೆತು ಮೈಮರೆಯುವುದನ್ನ ನಾವು ಕಾಣಬಹುದು ಹೀಗಿರುವಾಗ ಗುಜರಾತ್ನ ಸಣ್ಣ ಗ್ರಾಮ ಒಬ್ಬ ಸಾಮಾನ್ಯ ಆಟೋ ಡ್ರೈವರ್ ಬೈಲಾಲ್ ಬೋಯ್ ಜನರಲ್ಲಿ ಜಾಗೃತಿಯನ್ನ ಮೂಡಿಸುವಲ್ಲಿ ತೊಡಗಿದ್ದಾರೆ ಅವರು ತಮ್ಮ ಆಟೋದಲ್ಲಿ ಕುಳಿತುಕೊಳ್ಳುವಂತ ಎಲ್ಲ ಪ್ರಯಾಣಿಕರನ್ನ ಲಸಿಕೆ ಹಾಕಿಸಿಕೊಳ್ಳುವಂತೆ ಪ್ರೇರೇಪಿಸುತ್ತಾರೆ ಅಲ್ಲದೆ ತಾವು ಕೂಡ ಪಿಪಿಇ ಕಿಟ್ ಅನ್ನು ಧರಿಸಿಯೇ ಆಟೋ ಓಡಿಸುತ್ತಾರೆ ಮತ್ತು ತಮ್ಮ ಆಟೋದಲ್ಲಿ ಕುಳಿತುಕೊಳ್ಳುವ ಮೊದಲು ಮತ್ತು ನಂತರ ಆಟೋವನ್ನು ಸಂಪೂರ್ಣವಾಗಿ ಸ್ಯಾನಿಟೈಸ್ ಮಾಡ್ತಾರೆ ಇಷ್ಟೇ ಅಲ್ಲ ರೋಗಿಗಳಿಗೂ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಾರೆ ರೋಗಿಗಳನ್ನು ಉಚಿತವಾಗಿ ತನ್ನ ಆಟೋದಲ್ಲಿ ಆಸ್ಪತ್ರೆಗೆ ಸಾಗಿಸ್ತಾನೆ ಇದೇ ಕಾರಣದಿಂದ ಅಲ್ಲಿನ ಸ್ಥಳೀಯರು ಬೈಲಾಲ್ರನ್ನ ಹಾಡಿ ಹೊಗಳ್ತಾರೆ ಚಾಲಕ ಬೈಲಾಲ್ ಬಾಯ್ ಬೋಯ್ ಜಿನ್ನೊನೆ ಕೊರೋನಾ ಕಾಲ ಮೇ ಬಡಿ ಸತರ್ಕತಾ ದಿಖಾಯಿ ಹೈ अपने रिक्शा सैनिटाइजर करते हैं, खुद पीपीई किट पहनते हैं, अपने मुसाफरों के हाथ भी सैनिटाइजर करा के मास्क पहना के रिक्शा में बिठाते हैं। ये कोरोना के प्रति सतर्कता का सबसे बड़ा उदाहरण है बैलाल ना जीवनाधाय मूल ई आटो वंदे ಇದರಿಂದಲೇ ಇವರು ತನ್ನ ಕುಟುಂಬವನ್ನ ಸಾಕಬೇಕು ಹೇಗಿದ್ರೂ ಕೂಡ ದುಡ್ಡು ಮಾಡುವಂತ ಭರದಲ್ಲಿ ಯಾವತ್ತೂ ಕೂಡ ಕೊರೋನಾ ಮುನ್ನೆಚ್ಚರಿಕೆ ಕ್ರಮಗಳನ್ನ ಪಾಲಿಸೋದನ್ನ ಮರೆತಿಲ್ಲ ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ಬೈಲಾಲ್ ಬೋಯಿ ತನ್ನ ಕರ್ತವ್ಯವನ್ನ ನಿಭಾಯಿಸುತ್ತಿದ್ದಾರೆ ಇವರ ಈ ಒಳ್ಳೆತನ ಮತ್ತು ಜಾಗೃತಿಯ ಈ ಕತೆ ಇತರರಿಗೂ ಸ್ಫೂರ್ತಿ ನೀಡಲಿ ಮತ್ತು ದೇಶವು ಕೊರೋನಾದ ಮೂರನೇ ಅಲೆಗಳ ಬಿಕ್ಕಟ್ಟನ್ನ ಸುಲಭವಾಗಿ ಜಯಿಸುವಂತಾಗಲಿ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ನೆಟ್ವರ್ಕ್ ನ್ಯೂಸ್ 18 ಹಾಗೂ ಬೈಜೂ ಸೇರಿ ಯಂಗ್ ಜೀನಿಯಸ್ ಎಂಬ ವಿಶೇಷ ಅಭಿಯಾನ ಮಾಡಿತು ದೇಶದಾದ್ಯಂತ ಮಕ್ಕಳ ಪ್ರತಿಭೆ ಅನಾವರಣ ಮಾಡುವುದಕ್ಕೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿತು ಕಲೆ ಸಾಹಿತ್ಯ ವಿಜ್ಞಾನ ಸಂಗೀತ ಕ್ರೀಡೆ ಹೀಗೆ ನಾನಾ ಕ್ಷೇತ್ರದ ಸಾಧಕ ಮಕ್ಕಳನ್ನ ಈ ಅಭಿಯಾನದಲ್ಲಿ ಗುರುತಿಸಿ ದೇಶಕ್ಕೆ ಪರಿಚಯ ಮಾಡಿಕೊಡಲಾಗಿತ್ತು ಇದೀಗ ಶೀಘ್ರದಲ್ಲೇ ಯಂಗ್ ಜೀನಿಯಸ್ ಸೀಸನ್ 2 ನಿಮ್ಮುಂದೆ ಬರ್ತಾ ಇದ್ದು ನಿಮ್ಮ ಮಕ್ಕಳಲ್ಲೂ ವಿಶೇಷ ಪ್ರತಿಭೆ ಇದ್ರೆ ಈಗಲೇ news18.com/younggenius ಗೆ ಲಾಗಿನ್ ಆಗಿ ಅಥವಾ ಬೈಜೂಸ್ ಆಪ್ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿಸಿ ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು